ಬಿಜೆಪಿ ಕಾರ್ಯಕರ್ತರ ಹಿಂದುತ್ವದ ಗಂಟ ಘೋಷಣೆ ನಡೀತಾ ಉಂಟು. ಒಂದು ಕಡೆ ಮೋದಿ ಭಕ್ತರಾಗಿದ್ದರೆ ಇನ್ನೊಂದು ಕಡೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಅಭಿಮಾನಿಗಳು, ಇನ್ನೊಂದು ರೀತಿಯಲ್ಲಿ ರಾಷ್ಟ್ರ ಚಿಂತಕರು, ಜಾತಿ ಮತ ಎಲ್ಲವನ್ನು ಬಿಟ್ಟು ರಾಷ್ಟ್ರದ ಚಿಂತನೆಗಾಗಿ ಬಂದಿರುವಂತಹ ಜನಸಾಗರದ ಮಧ್ಯದಲ್ಲಿದ್ದೇವೆ. ನಮಸ್ಕಾರ, ನಾನಿವತ್ತು ಎಲ್ಲಿದ್ದೇನೆ ಅನ್ನುವಂತಹ ಚಿತ್ರಣ ನಿಮ್ಗೆ ಈಗಾಗಲೇ ಸಿಕ್ಕಿರ್ತದೆ. ಹೌದು, ನಾನಿವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ನಾಮಪತ್ರ ಸಲ್ಲಿಕೆಗೆ ಸೇರಿರುವಂತಹ ಜನಸಾಗರದ ಮಧ್ಯದಲ್ಲಿದ್ದೇನೆ. ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ರಾಜಕೀಯ ಇತಿಹಾಸದಲ್ಲಿ ಹೊಸ ಮೈಲುಗಲ್ಲು ಸೃಷ್ಟಿಯಾಗ್ತಾ ಇದೆ. ದಕ್ಷಿಣ ಕನ್ನಡದ ತುಂಬೆಲ್ಲ ಬಿಜೆಪಿ ಕಾರ್ಯಕರ್ತರ ಹಿಂದುತ್ವದ ಗಂಟ ಘೋಷಣೆ ನಡೀತಾ ಉಂಟು. ಒಂದು ಕಡೆ ಮೋದಿ ಭಕ್ತರಾಗಿದ್ದರೆ ಇನ್ನೊಂದು ಕಡೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಅಭಿಮಾನಿಗಳು, ಇನ್ನೊಂದು ರೀತಿಯಲ್ಲಿ ರಾಷ್ಟ್ರ ಚಿಂತಕರು, ಜಾತಿ ಮತ ಎಲ್ಲವನ್ನು ಬಿಟ್ಟು ರಾಷ್ಟ್ರದ ಚಿಂತನೆಗಾಗಿ ಬಂದಿರುವಂತಹ ಜನಸಾಗರದ ಮಧ್ಯದಲ್ಲಿದ್ದೇವೆ. ಬನ್ನಿ, ಇಲ್ಲಿನ ಕಾರ್ಯಕರ್ತರ ಅಭಿಪ್ರಾಯ ಹೇಗುಂಟು ಅಂತ ತಿಳ್ಕೊಂಬರೋಣ. ನೋಡ್ಬೋದು ನೀವು ನನ್ನ ಹಿಂದೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ನಾಮಪತ್ರ ಸಲ್ಲಿಕೆಗೆ ಜನಸಾಗರವೇ ಸೇರಿರುವಂತದ್ದು. ಒಂದು ರೀತಿಯಲ್ಲಿ ಮೋದಿ ಭಕ್ತರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಅಭಿಮಾನಿಗಳು, ಎಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರ ಚಿಂತಕರು, ದೇಶದ ಚಿಂತಕರು, ಧರ್ಮದ ಹಿಂಬಾಲಕರು ಅಂತ ಹೇಳ್ಬೋದು. ಅನ್ನಿ, ಇವತ್ತಿನ ಈ ಒಂದು ನಾಮಪತ್ರ ಸಲ್ಲಿಕೆಗೆ ಸೇರಿರುವಂತಹ ಅವರ ಕಾರ್ಯಕರ್ತರ ಅಭಿಪ್ರಾಯ ಹೇಗುಂಟು ಅಂತ ಅವರ ಹತ್ರನೇ ಕೇಳ್ಕೊಂಬರೋಣ. ಈಗಾಗಲೇ ಜನಸಂದಣಿ ನೋಡುವಾಗ ನಿಮ್ಗೆ ಅಂದಾಜಾಗಿರ್ಬೋದು, ನಾವು ಇಲ್ಲಿ 3 ಲಕ್ಷಕ್ಕಿಂತ ಹೆಚ್ಚು ವಿನ್ ಆಗಿದೆ ಅಂತ ಒಂದು ನಿಮ್ಗೆ ಸೀನ್ ಕಂಡಿರ್ಬೋದು. ನಮ್ಮ ಅತ್ಯಂತ ಸಮರ್ಥ ಅಭ್ಯರ್ಥಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇಲ್ಲೊಂದು ಅಲ್ಲಿ ದೇಶಕ್ಕೆ ಕ್ಯಾಪ್ಟನ್ ನರೇಂದ್ರ ಮೋದಿ, ಆದ್ರೆ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ. ಚೌಟರು 8 ವರ್ಷ ದೇಶ ಸೇವೆ ಮಾಡಿದವರು. ಸಮರ್ಪಣೆ ಮತ್ತು ಸೇವೆ ಎರಡೂ ಅವರ ಹೆಸರಲ್ಲಿ ಇದೆ. ಸೇನೆ ಒಮ್ಮೆ ಸೇನೆಯಲ್ಲಿ ದೇಶದ ಗಡಿ ಕಾಯಲಿಕ್ಕೆ ಹೋದ್ರೆ ಈಗ ಸಮಾಜವನ್ನು ಕಾಯಲಿಕ್ಕೆ ಬೇಕಾಗಿ ರಾಜಕೀಯಕ್ಕೆ ಸೇರಿದ್ದಾರೆ. ಆದ್ದರಿಂದ ಅತ್ಯಂತ ಯಶಸ್ವಿಯಾಗಿ ಅವರು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ನಿಂತಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಅವರು 3.5 ಲಕ್ಷಕ್ಕಿಂತ ಹೆಚ್ಚು ಮತದಲ್ಲಿ ವಿನ್ ಆಗ್ತಾರೆ. ಉಂಟು ಅಂತ ನಿಮ್ಗೆ ಕಾಣುತ್ತಾ ಹೇಳಿ, ನಮ್ಗೆ ಬಿಡಿ, ನಿಮ್ಗೆ ಕಾಣುತ್ತಾ? ಬಿಜೆಪಿಯ ಭದ್ರಕೋಟೆ ಇದು, ಬಿಜೆಪಿಯ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ. ಆದ್ರಿಂದ ಇಲ್ಲಿ ಸಂಶಯಕ್ಕೆ ಯಾವ ಆಸ್ಪದವೂ ಇಲ್ಲ. ಕಿಶೋರ್ ಕುಮಾರ್ ಬೊಟ್ಟೆಯಾಡಿ ನಮ್ಮ ಜೊತೆ ಇದ್ದಾರೆ. ಬನ್ನಿ, ಅವ್ರ ಜೊತೆ ಈ ಒಂದು ನಾಮಪತ್ರ ಸಲ್ಲಿಕೆಯ ಜನಸಂದಿನಿ. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಬಗ್ಗೆ ಹೇಳೋ ಸರ್. ನಮಸ್ತೆ. ನಮಸ್ತೆ ನಮಸ್ತೆ ಸರ್. ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ನಾಮಪತ್ರ ಸಲ್ಲಿಕೆಗೆ ನೀವು ನೋಡ್ಬೋದು, ಎಲ್ಲಿ ತನಕ ನೀವು ನೋಡ್ತಿದ್ರೆ ಅಲ್ಲಿ ತನಕ ಕೂಡ ಜನಸಾಗರ ಸೇರಿದಂಟು. ಈ ಬಗ್ಗೆ ಹೇಳುದಾದ್ರೆ, ನೀವೆಲ್ಲರೂ ಮಾಧ್ಯಮದಲ್ಲಿ ಕೇಳಿದ್ದು ಮಾತ್ರ ನಾವು 4 ಲಕ್ಷಕ್ಕೆ ವಿನ್ ಆಗ್ತೀವಿ ಅಂತ. ಇವತ್ತು ನಮ್ಮದು ಪ್ರಥಮ ಸ್ಟೆಪ್, ಕೆಲಸ ಆರಂಭ ಆಗಿದೆ. ಗ್ರಾಮಗಳಲ್ಲಿ ಯುವಕರ ಪಡೆ ಸನ್ನದ್ಧ ಆಗಿದೆ. ಯುದ್ಧ ಪ್ರಾರಂಭ ಆಗಿದೆ. ಇನ್ನು 23 ದಿವಸ ಇರುವಂತದ್ದು. ನಾವೊಂದು 4 ಲಕ್ಷ ಓಟಿಗೆ ವಿನ್ ಆಗ್ತೀವಿ. ನಮಗೆ ಒಂದು ಲೆಕ್ಕದಲ್ಲಿ ಅಂತಂದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ನಮ್ಗೆ ಹೆಮ್ಮೆ. ಯಾಕೆ ಹೆಮ್ಮೆ ಅಂದ್ರೆ, ಗಡಿ ಕಾಯುವ ಯೋಧ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಸೇವಕನಾಗಿ ಹೊರಟಿದ್ದಾರೆ. ಯುವಕರು ಕೂಡ ಯುವ ಮೋರ್ಚಾದಲ್ಲಿ ಕೆಲಸ ಮಾಡಿ ಎಲ್ಲ ಯುವಕರ ನಾಡಿ ಮಿಡಿತವರಿಗೆ ಗೊತ್ತುಂಟು. ಅದಕ್ಕೋಸ್ಕರ ಯುವಕರು ಎಲ್ಲ ಜಾತಿ ಭೇದ ಬಿಟ್ಟು ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ. ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಅನ್ನು 4 ಲಕ್ಷದ ಅಂತರದಲ್ಲಿ ಸೋಲಿಕ್ಕೆ ಯುವಕರ ಪಡೆ ಸನ್ನದ್ಧ ಆಗಿದೆ. ನೀವು ಹೇಳಿದ್ರಿ ಜಾತಿ ಮತ ಎಲ್ಲ ಬಿಟ್ಟು ಅಂತ. ಆದ್ರೆ ನಿಮ್ಗೆ ಎಲ್ಲ ಒಂದ್ ಕಡೆ ಅನಿಸ್ತಾ ಉಂಟ, ದಕ್ಷಿಣ ಕನ್ನಡದಲ್ಲಿ ಜಾತಿ ವಿಷಯದಲ್ಲಿ ಕೂಡ ಮತ ವಿಂಗಡಣೆ ಆಗ್ಬೋದು ಅಂತ? ಕಾಂಗ್ರೆಸ್ ನ ಅಭ್ಯರ್ಥಿ ಮೊನ್ನೆ ಹಿಂದುತ್ವದ ಭದ್ರಕೋಟೆ ತಲೆಯನ್ನು ತೆಗ್ದಾಕಿ ಅಂತಂದ್ರು. ಆಗಲೇ ಇಡೀ ಹಿಂದೂ ಸಮಾಜ ಒಗ್ಗಟ್ಟಾಗಿದೆ. ಇದಂತೂ ಹಿಂದುತ್ವದ ಭದ್ರಕೋಟೆ ಹೌದು. ಹಿಂದುತ್ವ ಅಂದ್ರೆ ಅದು ಜೀವನ ಪದ್ಧತಿ.
ಹಿಂದುತ್ವ ಅಂದ್ರೆ ಇನ್ನೊಬ್ಬರನ್ನು ಹೇಟ್ ಮಾಡುವಂಥದ್ದಲ್ಲ, ಎಲ್ಲರೂ ಸಮಾನವಾಗಿ ಬದುಕಬೇಕು, ಎಲ್ರಿಗೆ ಸಮಪಾಲು 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 ಅಂತ. ಮೋದಿಜಿಯವರು ಯಾವ ರೀತಿ ಕಟ್ಟಕಡೆಯ ವ್ಯಕ್ತಿ ನ್ಯಾಯ ಸಿಗಬೇಕಂತ ಹೊರಟಿದ್ದಾರೆ, ನಾವೆಲ್ಲರೂ ಯುವಕರು ಕೂಡ ಈ ಭಾರತೀಯ ಜನತಾ ಪಾರ್ಟಿಯನ್ನು ಸೇವೆಗೋಸ್ಕರ ಆರಿಸಿದ್ದೀವಿ. ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ನಮ್ದಿರುವಂಥ ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ. ನಮ್ಮ ಪ್ರಾರಂಭದ ಸ್ಥಾಪಕ ಅಧ್ಯಕ್ಷರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ತ್ಯಾಗದ ಮುಖಾಂತರ ಪ್ರಾರಂಭದ ಪಕ್ಷ, ಏಕ್ ದೇಶ್ಮೇ ಧೋ ನಿಶಾನ್ ಧೋ ವಿಧಾನ್ ಧೋ ಪ್ರಧಾನ ನೈ ಚಲೆಗ ಅಂತ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ರು, ಅವರ ಬಲಿದಾನ ಆಯಿತು. ಅದಕ್ಕೋಸ್ಕರ ನಾವೆಲ್ಲರಿಗೆ ನಮ್ಮೆಲ್ಲ ಯುವಕರಿಗೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ದೀನದಲ್ ಉಪಾಧ್ಯಾಯ ಆದರ್ಶ ನಮಗೆ. ಅದಕ್ಕೂ ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ, ಪ್ರಿಯೇಶ್ ಚೌಡರ ಜೊತೆಗೆ ಇಡೀ ಹಿಂದೂ ಸಮಾಜ, ಇಡೀ ಯುವಕರು, ಎಲ್ಲ ದಕ್ಷಿಣ ಕನ್ನಡದ ಜಿಲ್ಲೆಯ ಮತದಾರರು ಅವ್ರ ಜೊತೆ, ನಮಗೆ ಯಾವುದೇ ಹೆದರಿಕೆ ಇಲ್ಲ. 400,000 ನಾವು ವಿನ್ ಆಗಿ ಆಗ್ತೇವೆ, ನಿಸ್ಸಂದೇಹವಾಗಿ ವಿನ್ ಆಗ್ತೀರಿ ಅಂತ ಹೇಳಿ. ಯಾಕೆ ಬೇಕಂದ್ರೆ ಅಯೋಧ್ಯಾಪತಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಆಗಿದೆ, 500 ನಾವು ಕಾಯ್ತಾ ಇದ್ದೆವು, ಇಡೀ ಹಿಂದೂ ಸಮಾಜ ಸ್ವಾಭಿಮಾನ ಜಾಗೃತ ಆಗಿದೆ. ಅಷ್ಟೇ ಅಲ್ಲ, ಕಾಶ್ಮೀರದಲ್ಲಿ 10 ಹಿಂದೆ ಹೋದ್ರೆ ಕಾಶ್ಮೀರದಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾರಿಸಲು ಆಗ್ತಿರಲಿಲ್ಲ, ಇವತ್ತು ರಾಷ್ಟ್ರಧ್ವಜ ಸ್ವಚ್ಛಂದವಾಗಿ ಹಾರ್ತಾ ಉಂಟು. 2022 ಸುಮಾರು 1 crore ಒಂದು ಕೋಟಿ ಜನ ಇಡೀ ಪ್ರಪಂಚದಾದ್ಯಂತ ಪ್ರವಾಸಿಗರು ಬಂದಿದ್ದಾರೆ ಕಾಶ್ಮೀರಕ್ಕೆ. ಕಾಶ್ಮೀರದಲ್ಲಿ ಏನು ಸೈನಿಕರ ಮೇಲೆ ಕಲ್ಲು ಬಿಸರ್ತಕ್ಕಂಥ ಎಲ್ಲ ಭಯೋತ್ಪಾದಕ ಚಟುವಟಿಕೆಯಲ್ಲಿ ನಿರತವಾಗಿತ್ತಂತ ಅಲ್ಲಿರ್ತಕ್ಕ ಪ್ರತ್ಯೇಕತಾವಾದಿಗಳು ಇವತ್ತು ಪೆನ್ ಹಿಡಿಯುವ ಮುಖಾಂತರ, ಸ್ಟಾರ್ಟ್ಅಪ್ನ ಮುಖಾಂತರ ಸ್ವ ಉದ್ಯೋಗ ಮಾಡ್ತಿದ್ದಾರೆ. ಅದಕ್ಕೂ ಇಡೀ ದೇಶದಲ್ಲಿ ಶಾಂತಿ ಸುಭದ್ರತೆ ಉಂಟು ಮೋದಿ ಇರುವ ಕಾರಣಕ್ಕೋಸ್ಕರ ಮಾತ್ರ. 2014 ಭಾರತ, 2024 ಭಾರತ ಎಲ್ಲ ತುಂಬ ವ್ಯತ್ಯಾಸವನ್ನು ನೋಡ್ಬೋದು. ಸುಮಾರು 25 crore ಜನ ಬಡವರು ಬಡತನ ರೇಖೆಯಿಂದ ಮೇಲಕ್ಕೆ ಬಂದಿದ್ದಾರೆ. ಮಾತೆಯರು ಇವತ್ತು ಕಟ್ಟಿಗೆ ಇಲ್ಲ, ಉಜ್ವಲ ಯೋಜನೆ ಮುಖಾಂತರ ಗ್ಯಾಸ್ ಕೊಡುವ ಮುಖಾಂತರ 99% ಮನೆಯಲ್ಲಿ ಗ್ಯಾಸ್ ಉಂಟು, ಅಲ್ಲಿ ಅಡುಗೆ ತಯಾರಾಗ್ತಾ ಉಂಟು. ಇದಕ್ಕಿಂತ ಜಾಸ್ತಿ ಏನು ಬೇಕು? ಮಾತೆಯರಿಗೆ ಗೌರವ ಕೊಟ್ಟಿದ್ದಾರೆ, ಎಲ್ಲರನ್ನ ಎತ್ತೊಂದು ಕೆಲಸವನ್ನು ಮೋದಿಜಿ ಮಾಡಿದ್ದಾರೆ. ಅದಕ್ಕೋಸ್ಕರ ಸಮರ್ಥ ಅಭ್ಯರ್ಥಿಯನ್ನ ನಮ್ಮ ಹಿರಿಯರು ದಕ್ಷಿಣ ಕನ್ನಡ ಜಿಲ್ಲೆ ಕೊಟ್ಟಿದ್ದಾರೆ. ನಾವಂತೂ ವಿನ್ ಆಗ್ತೇವೆ, ತುಂಬಾ ಖುಷಿ ಆಗ್ತುಂಟು. ಈ ಜನಸಾಗರ ಎಲ್ಲೂ ಸೇರಿರ್ಲಿಕ್ಕಿಲ್ಲ ಇಡೀ ಕರ್ನಾಟಕದಲ್ಲಿ. ಅವರಿದ್ದಾರೆ ಒಂದು ಯುವ ನಾಯಕ ಅಂತ ಹೇಳ್ಬೋದು. ಸರ್ ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಈಗ ನೀವು ನೋಡ್ಬೋದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಒಂದು ನಾಮಪತ್ರ ಸಲ್ಲಿಕೆಗೆ ಜನಸಾಗರ ಸೇರಿರುವಂತದ್ದು, ಇದರ ಬಗ್ಗೆ ಹೇಳುದಾದ್ರೆ ಸರ್. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಅಭ್ಯರ್ಥಿ ಆಗಿರ್ತಕ್ಕಂತ ಕ್ಯಾಪ್ಟನ್ ಬ್ರಿಜೇಶ್ ಚೌಟರವರ ನಾಮಪತ್ರ ಸಲ್ಲಿಕೆಯ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಜನಸಮೂಹದಲ್ಲಿ ಸೇರಿಕೊಂಡಿದ್ದೇವೆ. ವಿಶೇಷವಾಗಿ ಒಂದಷ್ಟು ಸಾವಿರ ಮಂದಿ ಇವತ್ತು ನಾಮಪತ್ರ ಸಲ್ಲಿಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮೊನ್ನೆಯಷ್ಟೇ ಕಾಂಗ್ರೆಸ್ನ ಅಭ್ಯರ್ಥಿ ಹಾಗೂ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದರು, ಇದು ಕಾಂಗ್ರೆಸ್ ಇದು ಬಿ ಜೆ ಪಿಯ ಭದ್ರಕೋಟೆ ಅಲ್ಲ, ಇದು ಹಿಂದುತ್ವದ ಭದ್ರಕೋಟೆ ಅಲ್ಲ. ನೀವು ಇವತ್ತೊಮ್ಮೆ ಬಂದು ನೋಡಿ ಅಥವಾ ವಿಡಿಯೋ ಅಥವಾ ಫೋಟೋದಲ್ಲಿ ನೋಡಿ, ಇದು ಹಿಂದುತ್ವ ಭದ್ರಕೋಟೆ ಅಂತದ್ದು ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ. ಎಂಕುಲು ಬಿಜೆಪಿ ಎಂಕುಲು ಇಲ್ಲದಕ್ಕೂ ಮಾತಿರಲ್ಲ ಬಿಜೆಪಿ ಎಂಕುಲು ಈ ಸರಿ ಚೌಟೇರನ್ನು ವಿನ್ ಮಲ್ಪಡೊಂದು ಮಸ್ತ್ ಪ್ರಯತ್ನ ಎಂಕಲ ಏರಿಯಾ ಪೂರ ಫುಲ್ ಬಿಜೆಪಿ ಅಂಚಾದ ಈ ಸರಿ ಚೌಟೇರು ಬರ್ಬೇರು ಎಂಕಲ ಮಸ್ತ್ ಭರವಸೆ ಉಂಟು. ಅರೆಗಾತ್ರ ಎಂಕುಲು ವಾ ಕಾರ್ಯಕರ್ತರಲ್ಲ ವಾ ಬೇಲೆ ಮಲ್ಪರ್ಲ ಎಂಕುಲು ರೆಡಿ ಇಲ್ಲ ಇರ್ಬಣ್ಣರು ಇತ್ತದ ಇಲ್ಲದಕ್ಕೂ ಮಾತ್ರ ಚೌಟರ್ನ ಪರ ಬಿಜೆಪಿ ಅಂಚಾದ ಪುನಗ ಇತ್ತದ ಯುವ ಜನತೆದಾದ ನಕಲ ಬಿಜೆಪಿ ದ ಪರನೇ ಉಳ್ಳೇರಿಂದ ಅಪ್ಪಣ್ಣ ಇರೇಗ ಅಂದು ಮಾತಿರಲ್ಲ ಇತ್ತದ ಜವಣೇರು ಪೂರ ಮಾತಿರಲ್ಲ ಬಿಜೆಪಿ ದ ಪರವಾದ ಉಳ್ಳೇರ ಶಾಶ್ವತವಾಗಿ ನಾವಂತೂ ಎಲ್ಲರಿಗೂ ಒಂದು ಏನೇಳ್ತದೆ ಅಷ್ಟೊಂದು ಜನ ಎಲ್ಲ ಇಡೀ ದೇಶ ನಮ್ಮನ್ನು ಇಡೀ ವರ್ಲ್ಡ್ ತಿರುಗಿ ನೋಡ್ತದೆ, ಅದೇ ಸಂತೋಷ ನಮಗೆ. ಫ್ರೀ ಪಾಸ್ ಕೊಟ್ಟಿದೆ ಅದು ಎಷ್ಟು ಎಫೆಕ್ಟ್ ಆಯ್ತು ಆದ್ರೆ ನೋಡಿ, ನಾವು ಯಾವಾಗ್ಲೂ ಸಬಲೆ ಆಗ್ಬೇಕು, ನಮ್ಮನ್ನ ಅಬಲೆ ಅಂತ ತೋರಿಸುವಂತ ಕ್ರಮ ಅವರು ಮಾಡಿದ್ದಾರೆ. ಲೇಡೀಸ್ ದುಡಿಯುವಂತ ಕೆಲಸಗಳನ್ನು ಕೊಡ್ಲಿ, ಲೇಡೀಸ್ ಗೆ ಪ್ರಮುಖವಾದ ಒಳ್ಳೆ ಒಳ್ಳೆ ಕೆಲಸಗಳನ್ನು ಕೊಡ್ಲಿ. ನಾವು ಬಸ್ ಅಲ್ಲ ಏರೋಪ್ಲೇನ್ ಅನ್ನ ಬಿಟ್ಕೊಂಡು ಹೋಗುವಂತ ನಮ್ಮಲ್ಲಿ ತಾಕತ್ ಇದೆ. ನಮ್ಗೆ ಅಬಲೆ, ನಾವು ಯಾವಾಗ್ಲೂ ಸಬಲೆ ಆಗ್ಬೇಕು, ಅಬಲೆ ಅಂತ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಈ ಸರ್ಕಾರ, ಅದನ್ನ ನಾನು ಒಪ್ಪುದಿಲ್ಲ. ನಾವು ಯಾವಾಗ್ಲೂ ಏರೋಪ್ಲೇನ್ ಅಲ್ಲಿ ನಾವು ಪೈಲಟ್ ಆಗ್ಬೇಕು ಅಂತ
ನಾವು ಹೆಂಗಸರು ಅಂತ ಸ್ಟ್ರಾಂಗ್ ಆಗಿದ್ದೇವೆ. ನಾವು ನಮ್ಮನ್ನು ಅಬಲೆ ಮಾಡಿದ್ರಿಂದ ನಮಗೆ ಬಹಳ ಬೇಸರ ಇದೆ. ಅಂದ್ರೆ ನೀವು ಹೇಳ್ತಾ ಇದ್ದೀರಾ ಬಿಜೆಪಿ ಸರ್ಕಾರ ಬಂದ್ರೆ ಮಹಿಳೆಯರನ್ನ ಅದು ಸ್ಟ್ರಾಂಗ್ ಮಾಡ್ತದೆ, ಇನ್ನು ಸ್ಟ್ರಾಂಗ್ ಮಾಡುತ್ತೆ. ಎಷ್ಟು ಸ್ಟ್ರಾಂಗ್ ಆಗಿದೆ ವುಮೆನ್ಸ್ ಗೆ ಈಗ 33% ಕೊಟ್ಟಿದ್ದಾರೆ. ಯಾವ ಸರ್ಕಾರ ಕೊಟ್ಟಿದೆ? ನಮ್ಮ ಸರ್ಕಾರ ಕೊಟ್ಟಿರೋದು, ಬಿಜೆಪಿ ಸರ್ಕಾರ. ಹಾಗಾಗಿ ನಾವೆಲ್ಲ ಹೆಣ್ಮಕ್ಳು ಚಿರ ಋಣಿಯಾಗಿ ಇರ್ತೇವೆ. ಇನ್ನು ಮುಂದೆ ಅವರು 50% ಇನ್ನು ನೆಕ್ಸ್ಟ್, ಈಗ 33% ಕೊಟ್ಟಿದ್ದಾರೆ, ಇನ್ನು ಫ್ಯೂಚರ್ ಅಲ್ಲಿ ನಮಗೆ 50%. ಯಾವುದು ನಮಗೆ ಹೆಣ್ಣು ಮತ್ತೆ ಗಂಡು ಸಮಾನ ಅಂತೇಳಿ ನಮಗೆ ಆಸೆ ಇದೆಯೋ ಅದನ್ನು ಅವರು ಪೂರೈಸ್ತಾರೆ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು. ಬಿಜೆಪಿ ಕಾರ್ಯಕರ್ತರು ಬಂದಿದ್ದಾರೆ ಸರ್. ನಮಸ್ತೆ. ನಮಸ್ತೆ. ಎಲ್ಲಿಂದ ಬಂದಿದ್ದೀರಿ? ನಾವು ಸುಳ್ಯ. ಸುಳ್ಯದಿಂದ ಬಂದಿದ್ದೀರಾ ಸರ್? ಯಾವ ಒಂದು ಕಾರಣಕ್ಕೋಸ್ಕರ ಅಷ್ಟು ದೂರದಿಂದ ಬರಬೇಕಾಯ್ತು? ನಮ್ಮ ಈ ಪಕ್ಷ ಹಿಂದುತ್ವ ಅಂತ ಹೇಳಿದ್ರೆ ನಮ್ಮ ಜೀವ, ಅದಕ್ಕೆ ಬೇಕಾಗಿ ಇವತ್ತು ನಮ್ಮ ನೆಚ್ಚಿನ ಅಭ್ಯರ್ಥಿ ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ, ಅವರಿಗೆ ಬೆಂಬಲವನ್ನು ಸೂಚಿಸಿ ಇವತ್ತು ನಾವು ಸಾವಿರಾರು ಕಾರ್ಯಕರ್ತರು ಸುಳ್ಯದಿಂದ ಬಂದಿದ್ದೇವೆ. ಸರ್, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಯಿತು, ಯಾಕಂದ್ರೆ ಏನಂತ ಹೇಳಿದ್ರೆ ದಕ್ಷಿಣ ಕನ್ನಡ ಅನ್ನುವಂಥದ್ದು ಹಿಂದುತ್ವದ ಭದ್ರಕೋಟೆ ಅಲ್ಲ ಅನ್ನುವಂಥದ್ದು. ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನೀವೇನ್ ಹೇಳಿಕೆ ಬಯಸ್ತೀರಾ ಸರ್ ಈ ಒಂದು ಸ್ಟೇಟ್ಮೆಂಟ್ ಗೆ? ಇದು ಭದ್ರಕೋಟೆ ಹೌದಲ್ಲ ಅಂತ ಹೇಳುವಂಥದ್ದು ಮುಂದಿನ ಫಲಿತಾಂಶ ಬರುವಾಗ ಯಾರು ಹೇಳಿದಾರೆ ಅವರಿಗೆ ತಕ್ಕ ಉತ್ತರವನ್ನ ಈ ಮತದಾರರೇ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಇಲ್ಲಿ ಮತ್ತಷ್ಟು ಬಿಜೆಪಿ ಕಾರ್ಯಕರ್ತರಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಸರ್. ಎಲ್ಲಿ ನೋಡಿದ್ರು ಒಂದು ಹಿಂದುತ್ವದ ಘೋಷಣೆ ಆಗ್ತಾ ಉಂಟು, ಒಂದು ಗರ್ಜನೆ ಆಗ್ತಾ ಉಂಟು ಅಂತ ಹೇಳ್ಬೋದು ಇವತ್ತು ಮಂಗಳೂರಲ್ಲಿ ಹೇಳುದಾದ್ರೆ ಸರ್? ಖಂಡಿತವಾಗಿ ಈ ಬಾರಿ 2024 MP ಚುನಾವಣೆಯಲ್ಲಿ ಬ್ರಿಜೇಶ್ ಚೌಟರರು ಒಂದು ಹಿಂದುತ್ವದ ಭದ್ರಕೋಟೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ ಅಭ್ಯರ್ಥಿಯಾಗಿ ಅನೌನ್ಸ್ ಆದ ಮೇಲೆ ಈ ಬಾರಿ ಅವರು ಖಂಡಿತವಾಗಿ 400,000 ಅಧಿಕ ಅಂತರದಿಂದ ಅವರು ಗೆಲುವನ್ನು ಪಡಿತಾರೆ ಅಂತ ನಾವು ಈದ್ ಮಕ್ಕಳು ಇಚ್ಛೆಪಡ್ತೇವೆ. ಸರ್, ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು, ಹಿಂದುತ್ವದ ಭದ್ರಕೋಟೆ ಅಲ್ಲ ದಕ್ಷಿಣ ಕನ್ನಡ ಅನ್ನುವಂಥದ್ದು, ಇದರ ಬಗ್ಗೆ ಹೇಳುದಾದ್ರೆ? ಈ ಬಾರಿ ನಾವು ಖಂಡಿತವಾಗಿ ತೋರಿಸಿಕೊಡ್ತೇವೆ, ಇದು ಹಿಂದುತ್ವದ ಭದ್ರಕೋಟೆ ಅಥವಾ ಇದು ಬೇರೆನಾ ಅಂತ ತೋರಿಸಿಕೊಡ್ತೇವೆ ಈ ಬಾರಿ. ಥ್ಯಾಂಕ್ ಯು. ಬಿಜೆಪಿ ಕಾರ್ಯಕರ್ತರು ಮತ್ತಷ್ಟು ಜನ ಇಲ್ಲಿದ್ದಾರೆ ಸರ್. ನಮಸ್ತೆ. ನಮಸ್ತೆ ಸರ್. ರಸ್ತೆಯುದ್ದಕ್ಕೂ ಒಂದು ಬಿಜೆಪಿಯ ಘಂಟ ಘೋಷಣೆ ನಡೀತಾ ಉಂಟು ಸರ್, ಇದರ ಬಗ್ಗೆ ಹೇಳುದು? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ಹಿಂದುತ್ವದ ಪ್ರವಾಹ ಎದ್ದಿದೆ. ನಾವು ಹಿಂದುತ್ವದ ನಾಯಕ, ಯುವ ನಾಯಕ, ಹಿಂದುತ್ವದ ಪರ ಹೋರಾಟ ಮಾಡ್ತಿರ್ತಕ್ಕಂಥ ಬ್ರಿಜೇಶ್ ಚೌಟರ್ ಸ್ಪರ್ಧೆ ಅಂತ ಹೇಳಿದ್ರೆ ನಮ್ಮೆಲ್ಲ ಹಿಂದೂ ಯುವಕರ ಸ್ಪರ್ಧೆ, ನಾವೇ ನಿಂತಾಗ ನಾವು ಸ್ಫೂರ್ತಿಯಿಂದ ಹೋಗ್ತಾ ಇದ್ದೀವಿ. ದಕ್ಷಿಣ ಕನ್ನಡದಲ್ಲಿ ಯುವಶಕ್ತಿ ಅನ್ನುವಂಥದ್ದು ಎಷ್ಟು ಬಲಿಷ್ಠವಾಗಿ ಉಂಟು ಸರ್? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಡೀ ದೇಶದಲ್ಲೇ ನಮ್ಮದು ಯುವಶಕ್ತಿ ಎದ್ದಿರ್ತಕ್ಕಂಥದ್ದು, ಹಿಂದೂ ಸಮಾಜ ಎದ್ದಿರ್ತಕ್ಕಂಥದ್ದು, ತೋರಿಸಿರ್ತಕ್ಕಂಥ ಜಿಲ್ಲೆ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ. ಹಿಂದುತ್ವ ಅಂತ ಹೇಳಿದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂತ ಹೇಳಿದ್ರೆ ಹಿಂದುತ್ವ. ಹಾಗಿದ್ರೆ ಮತ್ತೆ ಒಂದು ದೇಶದಲ್ಲಿ ಮೋದಿ ಸರ್ಕಾರದ ಅಲೆ ಮತ್ತೆ ಶುರುವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮೋದಿ ಅಲೆ ಈಗಾಗಲೇ ಪ್ರಾರಂಭ ಆಗಿದೆ, ಅದು ಈಗ ಸುನಾಮಿ ಆಗಿ ಎದ್ದಿದೆ ಜಿಲ್ಲೆಯಲ್ಲಿ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್. ದಕ್ಷಿಣ ಕನ್ನಡದಲ್ಲಿ ಈಗಾಗಲೇ ಒಂದು ಸುನಾಮಿ ಎದ್ದಿದೆ ಅಂತ ಹೇಳ್ಬೋದು, ಬಿಜೆಪಿಯ ಒಂದು ಮೋದಿ ಅಲೆ ಎದ್ದಿದೆ ಅಂತ ಹೇಳ್ಬೋದು. ಸರ್, ಇವತ್ತು ನಾಮಪತ್ರ ಸಲ್ಲಿಕೆಗೆ ಬ್ರಿಜೇಶ್ ಚೌಟ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದೀರಾ ಸರ್, ಹೇಳುದು? ಹೌದು, ಅವರು 100 to 100 ಒಂದು 4,000,000 ಓಟಿನಲ್ಲಿ ವಿನ್ ಆಗ್ತಾರೆ ಅಂತ ನಮಗೆ ಒಂದು ಭರವಸೆ ಉಂಟು. ಈ ಜನಸಂಖ್ಯೆ ನೋಡುವಾಗಲೇ ಒಂದು ಹೆಮ್ಮೆ ಆಗಿದೆ ನಮಗೆ. ಇನ್ನು ಅದಕ್ಕಿಂತ ಜನ ಬರ್ಲಿಕ್ಕೆ ಇದ್ದಾರೆ ಓಟ್ ಎಲೆಕ್ಷನ್ ಟೈಮ್ ಅಲ್ಲಿ. ಇಷ್ಟು ನೋಡುವಾಗಲೇ ಬಿಜೆಪಿ ಬರ್ತದೆ ಅಂತ ನಮಗೆ ಹೆಮ್ಮೆ ಉಂಟು ತುಂಬಾ. ಇನ್ನು ನಮ್ಮ ಕ್ಯಾಪ್ಟನ್ ರಜೇಶ್ ಚೌಟ ಅವರ ಬಗ್ಗೆ ಹೇಳಿದ್ರೆ ಸರ್? ಅವರು ಒಂದು ದೇಶಕ್ಕೆ ಕಾಯುವ ಒಂದು ಸೇನೆಯಲ್ಲಿದ್ದರು, ಈಗ ಅವ್ರಿಗೆ ಒಂದು ಬಿಜೆಪಿ ಸೀಟ್ ಕೊಟ್ಟಿದ್ದಾರೆ. ಅಲ್ಲಿಗೆ ಮಾಡಿದರೆ ಇಲ್ಲಿ ಕೂಡ ಹಾಗೆ ಅವರು ಜನ ಸೇವೆಯನ್ನು ಮಾಡ್ತಾರೆ ಅಂತ ನಮಗೆ ಇದಾಗಿದೆ. ಗಡಿಕಾದವರು ದೇಶವನ್ನು ಕೂಡ ಜಿಲ್ಲೆಯನ್ನು ಕೂಡ ಕಾಯ್ತಾರೆ ಅಂತ ಹೇಳ್ತಾ ಇದ್ದಾರೆ. ಜಿಲ್ಲೆಯನ್ನು ಕಾಯ್ತಾರೆ ಅವರು. ಥ್ಯಾಂಕ್ ಯು ಸರ್. ನಾನು ಹರಸಿನಾರಾಯಣ್, ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ನೂತನ ಅಭ್ಯರ್ಥಿ ಮತ್ತು ವಿಶೇಷವಾಗಿ ಸೇನೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬ್ರಿಜೇಶ್ ಚೌಟರು ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಅತ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಸೇರಿದ್ದಾರೆ. ಇದೇ ನಮ್ಮ ವಿಜಯ. ವಿಜಯ ಇಲ್ಲಿಂದ ಆರಂಭ ಆಗಿದೆ ಮತ್ತು ಇತಿಹಾಸವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ 3.5 ಲಕ್ಷಗಳಿಂದ ಹೆಚ್ಚು ಮತಗಳಿಂದ ಗೆದ್ದು ಇತಿಹಾಸ ನಿರ್ಮಾಣ ಮಾಡಲಿಕ್ಕಿದೆ. ಅದಕ್ಕೋಸ್ಕರ ಇಡೀ ಹಿಂದೂ ಸಮಾಜ ಮತ್ತು ಒಟ್ಟು ಜನತೆ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ. ಈಗಾಗಲೇ ನೀವು ನೋಡಿದಿರಿ, ವಿಶೇಷವಾಗಿ ಈ ಜಿಲ್ಲೆಯ ಎಲ್ಲ ಸಮುದಾಯದ ಜನರು ನಮ್ಮೊಂದಿಗೆ ಕೈ ಜೋಡಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಸರ್ವವ್ಯಾಪಿ, ಸರ್ವಶಕ್ತ ಮತ್ತು ಅಭಿವೃದ್ಧಿ ಪರ ಅನ್ನುವಂಥದ್ದನ್ನು ಈ ನೆಲೆಯಲ್ಲಿ ಕಂಡುಕೊಂಡಿದೆ. ಅದಕ್ಕೋಸ್ಕರ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ಕೂಡ
ಆತ್ಮೀಯವಾದಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಭಾರತೀಯ ಜನತಾ ಪಾರ್ಟಿಗೆ. ಭಾರತ್ ಮಾತಾಕಿ ಜೈ ಸಿಯಾರಾಮ್ ಜೈ ಸಿಯಾರಾಮ್ ಜೈ ಸಿಯಾರಾಮ್. ಧನ್ಯವಾದ. ನೀವು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಬಗ್ಗೆ ಹೇಳಿದ್ರೆ ಸರ್. ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸೈನ್ಯದಲ್ಲಿ ಸುಮಾರು ಒಂದು 10 ವರ್ಷ ಸೇವೆಯನ್ನು ಸಲ್ಲಿಸಿ ಇದೀಗ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ. ಬಹುಶಃ ಇಡೀ ತುಳುನಾಡಿನ ಎಲ್ಲ ಜನರು ಕೂಡ ಇವತ್ತು ಎಲ್ಲ ಜನರು ಕೂಡ ಒಟ್ಟು ಸೇರಿ ಇವತ್ತು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇವತ್ತೇನು ಅವರ ಈ ಒಂದು ನಾಮಪತ್ರ ಸಲ್ಲಿಕೆಗೆ ನಡೀತಾ ಇರುವಂಥ ಈ ಮೆರವಣಿಗೆಯನ್ನು ನೋಡಿದರೆ ಬಹುಶಃ ಏನು 3 ಲಕ್ಷಕ್ಕಿಂತಲೂ ಹೆಚ್ಚಿನ ಬಹುಮತ ಬ್ರಿಜೇಶ್ ಚೌಟ್ರಿಗೆ ಮಂಗಳೂರು ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸಿಗಬೇಕು ಅಂತಿದೆ. ಅದರ ಸ್ಪಷ್ಟವಾದಂಥ ಒಂದು ಚಿತ್ರಣ ಇವತ್ತು ಈ ಒಂದು ನಮ್ಮ ನಾಮಪತ್ರಕ್ಕೆ ಸಲ್ಲಿಕೆ ಮೆರವಣಿಗೆಯಲ್ಲಿ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಹೇಳಿದ್ರಿ ತುಳುನಾಡೆಲ್ಲ ಒಟ್ಟಾಗಿ ಇಲ್ಲಿ ಬಂದು ಸೇರಿ ಉಂಟು ಅಂತ. ನಿಮಗೆಲ್ಲ ಒಂದು ಕಡೆ ಅನಿಸ್ತಾ ಉಂಟಾ ತುಳುನಾಡು ಈ ವರ್ಷದ ಏನು ಈ ಸಲಿಯ ಲೋಕಸಭಾ ಚುನಾವಣೆಯಲ್ಲಿ ಜಾತಿ ಮತದಿಂದ ಕೂಡ ವಿಂಗಡಣೆ ಆಗ್ಬಹುದು ಅಂತ? ಖಂಡಿತವಾಗಿಯೂ ಆ ಭ್ರಮೆಯನ್ನ ಇವತ್ತು ಕಾಂಗ್ರೆಸ್ನವರು ಇಟ್ಕೊಂಡಿದ್ದಾರೆ. ಯಾವತ್ತೂ ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದುತ್ವದ ಪರವಾಗಿ ಇವತ್ತು ರಾಷ್ಟ್ರೀಯತೆಯ ಪರವಾಗಿ ಮತವನ್ನು ಹಾಕುವಂತ ಮತದಾರರಿದ್ದಾರೆ. ಇವರ ಯಾವುದೇ ಒಂದು ಜಾತಿ ರಾಜಕಾರಣ ಇರಬಹುದು ಅಥವಾ ತುಷ್ಟೀಕರಣದ ರಾಜನೀತಿ ಇರಬಹುದು, ಇದೆಲ್ಲವನ್ನು ಕೂಡ ಇದುವರೆಗಿನ ಇತಿಹಾಸದಲ್ಲಿ ನಾವು ಗಮನಿಸಿದಾಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಅದನ್ನು ತಿರಸ್ಕರಿಸಿದ್ದಾರೆ. ಈ ಬಾರಿ ಕೂಡ ಯಾವುದೇ ಜಾತಿವಾದ ಇಲ್ಲಿ ನಡೆಯೋದಿಲ್ಲ, ಯಾವುದೇ ಮತ ವಿಂಗಡಣೆ ಆಗೋದಿಲ್ಲ. ಹಿಂದುತ್ವದ ಆಧಾರದ ಮೇಲೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗಬೇಕು, ನಮ್ಮ ಭಾರತ ದೇಶ ಇದು ವಿಶ್ವವಂದಿ ಆಗಬೇಕು ಅನ್ನುವಂಥ ಏಕೈಕ ಗುರಿಯೊಂದಿಗೆ ಇವತ್ತು ನಮ್ಮೆಲ್ಲ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮತದಾರರು ಭಾರತೀಯ ಜನತಾ ಪಾರ್ಟಿಗೆ ತಮ್ಮ ಮತವನ್ನು ಖಂಡಿತವಾಗಿ ಕೂಡ ಹಾಕಲಿದ್ದಾರೆ. ಥ್ಯಾಂಕ್ ಯು ಸರ್. ನಿಸ್ಸಂದೇಹವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಭದ್ರಕೋಟೆ ಅಂತ ಹೇಳುವಂತದ್ದನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ನಾಮಪತ್ರದ ಈ ಒಂದು ಮೆರವಣಿಗೆ ಸಾರಿ ಸಾರಿ ಹೇಳ್ತಾ ಇದೆ. ಸಾವಿರಾರು 10-15 ಸಾವಿರ ಕಾರ್ಯಕರ್ತರ ದಂಡು ಏನಿವತ್ತು ಸೇರಿದೆ, ಇದು ನಿಜವಾಗ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಯಾರು ಹೇಳಿದ್ರು ಹಿಂದುತ್ವದ ಭದ್ರಕೋಟೆ ಅಲ್ಲ ಅಂತ ಹೇಳುವಂತದ್ದನ್ನು ಅವರಿಗೆ ಕಪಾಳ ಮೋಕ್ಷ ಮಾಡಿದಂತ ಒಂದು ರೀತಿಯಲ್ಲಿ ಜನರು ಇವತ್ತು ಕೇಸರಿಯ ಕಡಲಿನ ಹಾಗೆ ಇವತ್ತೊಂದು ಅಲೆಯ ರೀತಿಯಲ್ಲಿ ಪ್ರವಹಿಸ್ತಾ ಇದ್ದಾರೆ. ನಿಸ್ಸಂದೇಹವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 3.5 ಲಕ್ಷ ಮತಗಳ ಅಂತರದಿಂದ ವಿಜಯಿಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರಾಗಿ ಆಯ್ಕೆ ಆಗ್ತಾರೆ ಅಂತ ಹೇಳುವಂತದ್ದನ್ನು ಈ ಒಂದು ಜನಸ್ತೋಮ ನಿಶ್ಚಯವಾಗಿ ನಿರ್ಧಾರ ಮಾಡಿದೆ. ಸರ್, ಇನ್ನೊಂದು ಮಾತು ಉಂಟು, ಒಂದು ಬ್ರಿಜೇಶ್ ಚೌಟ ಅವರು ಈ ಬಾರಿಯ ಲೋಕಸಭಾ ಚುನಾವಣೆ ವಿನ್ ಆದ್ರೆ ಎಷ್ಟೋ ಯೂತ್ ಗೆ ಅವರು ಇನ್ಸ್ಪೈರ್ ಮಾಡ್ತಾರೆ ಅಂತ, ಇನ್ಸ್ಪಿರೇಷನ್ ಆಗ್ತಾರೆ ಅಂತ, ನೀವೊಬ್ರು ಯೂತ್ ಆಗಿ ಅದರ ಬಗ್ಗೆ ಹೇಳೋದಾದ್ರೆ ಸರ್? ಭಾರತೀಯ ಜನತಾ ಪಾರ್ಟಿ ಯುವಕರಿಗೆ ಬಹಳ ಆದ್ಯತೆಯನ್ನು ಕೊಡುವಂತ ನಿಟ್ಟಿನಲ್ಲಿ ದೇಶದಾದ್ಯಂತ ಯುವಕರಿಗೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದೆ. ಅಂತಹ ಒಂದು ಅವಕಾಶ ಇವತ್ತು ಸೈನ್ಯದಲ್ಲಿ ಸೈನಿಕರಾಗಿ ದೇಶ ರಕ್ಷಣೆಯನ್ನು ಮಾಡಿದಂತಹ ತರುಣ ಕ್ಯಾಪ್ಟನ್ ಶ್ರೀ ಬ್ರಿಜೇಶ್ ಚೌಟ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಿಸ್ಸಂದೇಹವಾಗಿ ಯುವಕರ ಪರವಾಗಿ ಕಾಳಜಿ ಇರತಕ್ಕಂತಹ ಯುವಕರನ್ನು ಬಹಳ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು, ಯುವಕರನ್ನು ಉದ್ಯೋಗ ಲಭಿಸುವಂತಾಗಬೇಕು, ಯುವಕರಿಗೆ ವಿವಿಧ ರೀತಿಯ ಅವಕಾಶಗಳು ಸಿಗಬೇಕು ಅಂತ ಹೇಳುವಂಥ ನಿಟ್ಟಿನಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಆಲೋಚನೆಗಳಿದೆ. ಹಾಗಾಗಿ ಯುವಕರಿಗೆ ಉತ್ತಮವಾದ ಆದ್ಯತೆಗಳು ಮುಂದಿನ ದಿನಗಳಲ್ಲಿ ಸಿಗುವಂಥದ್ದು ನಿಶ್ಚಳವಾಗಿ ತೋರ್ತಾ ಇದೆ. ಥ್ಯಾಂಕ್ ಯು ಸರ್. ಎಲ್ಲಿಂದ ಬಂದಿದ್ದೀವಿ? ನಾವು ಮಂಗಳದೇವಿ. ಮಂಗಳದೇವಿಯಿಂದ ಸರ್, ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ನಾಮಪತ್ರ ಸಲ್ಲಿಕೆ ಆಗ್ತಾ ಇದೆ. ಸರ್, ನೀವು ನೋಡ್ಬೋದು ಅಂದ್ರೆ ಎಲ್ಲಿ ನೋಡಿದ್ರು ಕೂಡ ಒಂದು ಹಿಂದುತ್ವದ ಘೋಷಣೆ ಆಗ್ತಾ ಉಂಟು ಅಂತ ಹೇಳ್ಬೋದು. ಸರ್, ಇದ್ರ ಬಗ್ಗೆ ಹೇಳೋದು. ಹಿಂದುತ್ವದ ಫೋರ್ಸ್ ಅಲ್ಲಿ ಇವತ್ತು ನೋಡಿದ್ರಲ್ಲ ಯಾವ ಸಂಖ್ಯೆಯಲ್ಲಿ ಜನ ಇತ್ತ ಅಂತ, ಅದನ್ನು ನೋಡಿದ್ರೆ ತಿಳಿತದೆ ಬ್ರಿಜೇಶ್ ಚೌಟ ಅವರಿಗೆ ಎಷ್ಟು ಸಪೋರ್ಟ್ ಉಂಟು, ಬ್ರಿಜೇಶ್ ಚೌಟ ಅವರಿಗೆ ಅಂತ ಬಿಜೆಪಿಗೆ ಎಷ್ಟು ಸಪೋರ್ಟ್ ಉಂಟು ಅಂತ ಅದನ್ನು ನೋಡಿ ತಿಳಿತದೆ. ಈಗ ಮೆರವಣಿಗೆಯಲ್ಲಿ ಸಾಗಿ ಬಂದ ಜನರನ್ನು ನೋಡಿದಿರಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗ್ತದೆ.
ಎಷ್ಟು ಸಪೋರ್ಟ್ ಉಂಟು ಅಂತ. ನಾವೆಲ್ಲ ಅವರಿಗೆ ಸಪೋರ್ಟ್, ಮೊದಲಿಂದ ಕೂಡ ಬಿಜೆಪಿಗೆ, ಈಗಲೂ ಅದೇ. ನಮ್ಮ ಜನಸಂಖ್ಯೆ ಅಂದರೆ ನಮ್ಮ ಇಷ್ಟು ಎಲ್ಲ ಜನಸಂಖ್ಯೆ ನೋಡಿದಿರಲ್ಲ, ಅವರೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಹೇಳಿ ಮೇಡಮ್. ಸರ್, ಇನ್ನು ಇವಾಗಿನ ಯುವ ಜನತೆ ಎಷ್ಟು ಸಪೋರ್ಟ್ ಇದ್ದಾರೆ ಬಿಜೆಪಿಗೆ? ಈಗಿನ ಯುವ ಜನತೆ ಜಾಸ್ತಿ ಇದ್ದಾರೆ ಮೊದಲಿಗಿಂತಲೂ, ಈಗಿನ ಯುವ ಜನತೆ ಬಿಜೆಪಿಗೆ ಸಪೋರ್ಟ್ ಇದ್ದಾರೆ. ಸರ್, ಇವಾಗ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವ್ರು ಗೆದ್ರೆ ಇತಿಹಾಸ ಸೃಷ್ಟಿ ಆಗ್ತದೆ, ಅದಂತೂ ಖಂಡಿತ. ಅದೇ ರೀತಿ ಒಂದು ಯೂತ್ಸ್ಗೆ ಎಷ್ಟು ಇನ್ಸ್ಪೈರ್ ಮಾಡ್ತದೆ ಅವರ ಒಂದು ಗೆಲುವು? ಒಂದು ಗೆಲುವು ಈಗಿನ ಯೂತ್ಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಅಂದರೆ ಇನ್ಸ್ಪೈರ್ ಅವರಿಂದಲೇ ಸಿಗಬೇಕು, ಈಗ ಅವರು ಯಂಗ್ ಇದು ಕ್ಯಾಂಡಿಡೇಟ್, ಸೊ ಅವರಿಂದಲೇ ಇನ್ಸ್ಪಿರೇಷನ್ ಸಿಗ್ತದೆ ಅವರಿಗೆಲ್ಲರಿಗೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಸುಳ್ಯ ಮಂಡಲ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್, ನಮಸ್ತೆ. ನಾವು ಇವತ್ತು ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಬ್ರಿಜೇಶ್ ಚೌಟಾಜಿಯವರ ಒಂದು ನಾಮಪತ್ರ ಸಲ್ಲಿಕೆಗೆ ಸುಳ್ಯದಿಂದ ಬಂದಿದ್ದೇವೆ. ಸುಮಾರು 2000 ಸಂಖ್ಯೆಯ ಕಾರ್ಯಕರ್ತರು ಎಲ್ಲ ನಮ್ಮ ನಮ್ಮ ಹಳ್ಳಿಗಳಿಂದ ಸ್ವ ಇಚ್ಛೆಯಿಂದ ಅವರು ಎಲ್ಲರೂ ಹೊರಟು ಬಂದಿದ್ದಾರೆ. ಬೆಳಿಗ್ಗೆ ನಮ್ಮ ನೆಲ್ಯಾಡಿ ಕಡಬ ಸುಳ್ಯ ನಗರದಿಂದ ಬೆಳಿಗ್ಗೆ 5:30 ಹೊರಟು ಬಹಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಸುಳ್ಯದಿಂದ ಆಗಮನ ಮಾಡಿದ್ದೇವೆ. ನಾವು ಈಗಾಗಲೇ 2-3 ಸುತ್ತು ನಮ್ಮ ಗ್ರಾಮ ಮಟ್ಟದ ಸಭೆಗಳನ್ನು ಮಾಡಿಕೊಂಡು 233 ಬೂತ್ಗಳಲ್ಲಿ ಕೂಡ ನಮ್ಮ ಪ್ರಕ್ರಿಯೆ ಪ್ರಾರಂಭ ಆಗಿದೆ. 26ನೇ ತಾರೀಕಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಅಭೂತಪೂರ್ವವಾದಂಥ ಒಂದು ನಮ್ಮ ಮತಗಳನ್ನು ಗಳಿಸುವ ಮೂಲಕ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ 60,000ಕ್ಕಿಂತಲೂ ಮಿಕ್ಕಿದ ಒಂದು ಮತಗಳ ಅಂತರವನ್ನು ತೆಗೆದುಕೊಡಬೇಕು ಅಂತ ನಿಶ್ಚಯವನ್ನು ಮಾಡಿದ್ದೇವೆ. ಆ ಮೂಲಕ ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಘಟನಾತ್ಮಕವಾಗಿ ಪ್ರತಿ ಗ್ರಾಮದಲ್ಲಿ ಕೂಡ ಕಾರ್ಯಕರ್ತರು ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಹಿರಿಯ ಕಾರ್ಯಕರ್ತರು, ಯುವ ಕಾರ್ಯಕರ್ತರು ಒಟ್ಟಿಗೆ ಸೇರಿಕೊಂಡು ವಿಶೇಷವಾಗಿ ಮಹಿಳೆಯರ ತಂಡ ಮಾಡಿಕೊಂಡು ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಇವತ್ತು ಬೂತ್ ಮಟ್ಟದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಸುಳ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಭಾಗದಲ್ಲಿ ಕೂಡ ಪಕ್ಕಾ ಕೆಲಸವನ್ನು ಮಾಡಿಕೊಂಡು ನಾವೆಲ್ಲರೂ ಕೂಡ ಏಕಮನಸ್ಸಿನಿಂದ ಕೆಲಸ ಮಾಡಿ ಈ ಬಾರಿಯ ಒಂದು ಚುನಾವಣೆಗೆ ಅಂದರೆ ವಿಶೇಷವಾಗಿ ನರೇಂದ್ರ ಮೋದಿಜಿಯವರನ್ನು 3ನೇ ಬಾರಿಗೆ ಪ್ರಧಾನಮಂತ್ರಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಏನು ಜಿಲ್ಲೆಯ ಒಂದು ಮಂಗಳೂರಿನ ಕ್ಷೇತ್ರದ ಏನು ಅಭ್ಯರ್ಥಿ ಇದ್ದಾರೆ ಬ್ರಿಜೇಶ್ ಚೌಟ ಇವರನ್ನು ಬಹಳ ದೊಡ್ಡ ಅಂತರದ ಮೂಲಕ ಗೆಲ್ಲಿಸಿಕೊಟ್ಟು ದೇಶ ಸೇವೆಯನ್ನು ಮಾಡಲಿಕ್ಕೆ ನಾವು ಅವರನ್ನು ಮಾಡಬೇಕು ಅಂತ ನಿಶ್ಚಯವನ್ನು ಮಾಡಿದ್ದೇವೆ. ಆ ಮೂಲಕ ಸುಳ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಭದ್ರಕೋಟೆ ಆಗಿದೆ ಅಂತ ತೋರಿಸ್ಪಡಿಸಲಿಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಿದ್ದೇವೆ. ಸರ್, ಇನ್ನೊಂದು ಮಂಗಳೂರನ್ನ ಕಡಲ ನಗರಿ ಅಂತ ಕೂಡ ಹೇಳ್ತವೆ. ಅದೇ ರೀತಿಯಲ್ಲಿ ಇವತ್ತು ಇಲ್ಲಿ ಕಡಲಿನ ಹಾಗೆ ಅಂತ ಜನ ಸಮೂಹಕ್ಕೆ ಸೇರಿರುವಂತದ್ದು, ಈ ಒಂದು ಜನಸಮೂಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಗೆಲುವಿಗೆ ಕಾರಣವಾಗ್ತಾರ? ಇವತ್ತು ಉರಿಬಿಸಿಲಿನ ಮಧ್ಯೆ ಕೂಡ ಇಷ್ಟು ದೊಡ್ಡ ಜನಸಮೂಹ ಸೇರಿ ಇವತ್ತು ನಾಮಪತ್ರಕ್ಕೆ ಸಲ್ಲಿಕೆ ಮಾಡಲಿಕ್ಕೆ ನಾವೇನು ಮೈಕ್ ಅನೌನ್ಸ್ಮೆಂಟ್ ಮಾಡಲಿಲ್ಲ, ಯಾರಿಗೂ ಕೂಡ ಒತ್ತಡ ತರಲಿಲ್ಲ. ಸ್ವ ಇಚ್ಛೆಯಿಂದ ಇವತ್ತು ಕಾರ್ಯಕರ್ತರು ಬಂದು ಇಗಳು ಇಷ್ಟು ದೊಡ್ಡ ಮಟ್ಟದ ಕಾರ್ಯಕರ್ತರು ಸೇರಬೇಕಾದ್ರೆ ಇವತ್ತು ಮತದಾರರು ತೀರ್ಮಾನ ಮಾಡಿದ್ದಾರೆ. ನಮ್ಮ ಮಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ 3-4 ಲಕ್ಷದ ಅಂತರದಲ್ಲಿ ಗೆಲ್ಲಿಸಿಕೊಡುವಂಥ ದೊಡ್ಡ ಒಂದು ಕಾರ್ಯಕರ್ತರ ಪಡೆ ಮತ್ತು ಮತದಾರರು ತೀರ್ಮಾನ ಮಾಡಿದ್ದಾರೆ, ದಿಟ್ಟ ಒಂದು ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಜಿಯವರು ಮತ್ತೆ ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿಕೊಂಡು ಇಡೀ ಸಮಾಜ ಇವತ್ತು ಜಾತಿ ಮತ ಭೇದವನ್ನು ಬಿಟ್ಟು ಕೂಡ ಇವತ್ತು ಜನರು ಮತದಾನವನ್ನು ಮಾಡಿ ಆ ಒಂದು ಕ್ಷೇತ್ರ ನಾಳಿನ ಚುನಾವಣೆಯಲ್ಲಿ ಅಭೂತಪೂರ್ವ ಜಯವನ್ನು ತರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇವತ್ತು ಈ ಜನಸ್ತೋಮವನ್ನು ನೋಡಿದಾಗ ಇವತ್ತು ಒಂದು ಹಂತದಲ್ಲಿ ಗೆಲುವು ಆಗಿದೆ. ಇನ್ನು ಮುಂದೆ ನಮ್ಮ ಕಾರ್ಯತಂತ್ರವನ್ನು ಇವತ್ತು ಬೂತ್ ಮಟ್ಟದಲ್ಲಿ ನಾವು ಮಾಡಬೇಕಾಗ್ತದೆ. ಯಾಕೆಂದರೆ ರಾಷ್ಟ್ರೀಯ ಪಾರ್ಟಿ ಆದ ಕಾರಣ ನಾವೆಲ್ಲರೂ ಕೂಡ ನಮ್ಮ ನಿಯತನ್ನು ನಿಯಮವನ್ನು ಆ ಒಂದು ಏನು ಬದ್ಧತಾನುಸಾರವಾಗಿ ನಾವು ಕಾರ್ಯವನ್ನು ನಮ್ಮ ಹಿರಿಯರು ಏನು ಹೇಳ್ತಾರೆ ಅದರ ಅನುಸಾರವಾಗಿ ಇವತ್ತು ಬೂತ್ ಮಟ್ಟದಲ್ಲಿ ಮತದಾರರ ಮನೆಗೆ ತೆರಳಿ ನಾವು ಮತವಾಗಿ ಪರಿವರ್ತನೆ ಮಾಡತಕ್ಕಂಥ ಕೆಲಸವನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಹಾಗಿದ್ರೆ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಮತ್ತೆ ಕ್ಯಾಪ್ಟನ್ಸಿ ಚಿಕ್ಕಾನಿ ಹಿಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಈ ಹಿಂದೆ ಕ್ಯಾಪ್ಟನ್ ಆಗಿ ರಾಷ್ಟ್ರದ ಸೇವೆಯನ್ನು ಮಾಡಿದರು, ಈಗಾಗಲೇ ನಮ್ಮ ಜಿಲ್ಲೆಯ ಕ್ಯಾಪ್ಟನ್ ಆಗಿ ಮುಂದೆ ಮುಂದುವರಿಲಿಕ್ಕಿದ್ದಾರೆ. ಇವತ್ತು ಯುವ ಜನಾಂಗ ಬಹಳ ಉತ್ಸಾಹದಿಂದಾರೆ. ಯಾಕೆಂದರೆ ಬ್ರಿಜೇಶ್ ಚೌಟ ಇವರನ್ನ ಮತ್ತೆ ನಾವು ಈ ಒಂದು ಕ್ಷೇತ್ರದಲ್ಲಿ ಕೊಡಬೇಕಾದ್ರೂ ಕೂಡ ನಮ್ಮ ಹಿರಿಯರು ಯೋಚನೆ ಮಾಡಿ ಕೊಟ್ಟಿದ್ದಾರೆ, ಒಂದು ಯುವ ನಾಯಕರಿಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಹಿಂದಿನ ಅವಧಿಯಲ್ಲಿ 15 ವರ್ಷಗಳ ಕಾಲ ಮಾನ್ಯ ಸಂಸದರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಹಳ ಒಳ್ಳೆ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇಡೀ ನಮ್ಮ ಮಂಗಳೂರು ಜಿಲ್ಲೆಯಲ್ಲಿ ಇಡೀ ಬಹಳ ದೊಡ್ಡ ರೀತಿಯ ಅನುದಾನವನ್ನು ತಂದು ಇವತ್ತು ನಮ್ಮ ಹೆದ್ದಾರಿ ರಸ್ತೆಗಳಾಗಿರ್ಬೋದು ಅಥವಾ ಸ್ಮಾರ್ಟ್ ಸಿಟಿ ಯೋಜನೆಗಳಾಗಿರ್ಬೋದು ಹಳ್ಳಿ ಹಳ್ಳಿಗೆ ಇವತ್ತು ರಸ್ತೆಗಳ ಮೂಲಕ ಅಭಿವೃದ್ಧಿ ಪಡಿಸಿರುವಂಥದ್ದು ಮಾತ್ರ ಅಲ್ಲದೆ ಮಾನಸಿಕವಾಗಿ ಮತ್ತು ಹಿಂದೂಗಳಿಗೆ ಆತ್ಮಸ್ಥೈರ್ಯವನ್ನು ತುಂಬುವಂಥ
ಕೆಲಸಗಳನ್ನು ಕೂಡ ಮಾನ್ಯ ಏನು ನಳಿನ್ ಕುಮಾರ್ ಕಟೀಲ್ ಅವರು ಮಾಡಿದ್ರು. ಅದರ ಹಿನ್ನೆಲೆಯಲ್ಲಿ ಮತ್ತಷ್ಟು ಮತಗಳ ಪರಿವರ್ತನೆಯಾಗಿ ಈ ಕ್ಷೇತ್ರ ನಾವು ಗೆದ್ದೇ ಗೆಲ್ತೇವೆ. ಬಹಳ ದೊಡ್ಡ ರೀತಿಯ ಅಂತರದಲ್ಲಿ ಗೆದ್ದು ಈ ಕ್ಷೇತ್ರವನ್ನು ಬಿಜೆಪಿಯ ಭದ್ರಕೋಟೆಯನ್ನಾಗಿ ಮಾಡಿ ಬ್ರಿಜೇಶ್ ಅವರ ಮೂಲಕ ಮತ್ತೆ ಅಭಿವೃದ್ಧಿ ಪಥ ತೆಗೆದುಕೊಂಡಿದ್ದಕ್ಕೆ ನಾವೆಲ್ಲ ಕೂಡ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್. ನಮಸ್ತೆ, ಹೆಸರು ಜಯಲಕ್ಷ್ಮಿ ಅಂತ. ಅಲ್ಪ ಎಲ್ಲಿಂದ ಬಂದಿದ್ದೀರಾ? ನಾವು ಏಳಿಂಜೆ ಕಿನ್ನಿಗೋಳಿಯಿಂದ. ಕಿನ್ನಿಗೋಳಿಯಿಂದ ಬಂದಿದ್ದೀರಾ? ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ನಾಮಪತ್ರ ಸಲ್ಲಿಕೆಗೆ ಅಂತ. ಹೌದು, ನಮಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಸಹ ವಿನ್ ಆಗಬೇಕು, ನಮಗೆ ಮೋದಿ ಸಹ ಬರಬೇಕು. ಮೋದಿ ಬರಲೇಬೇಕು ಈ ಸಲ. ಅಂದರೆ 10 ವರ್ಷದ ಮೋದಿ ಸರ್ಕಾರದಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ನೋಡಿದ್ರೆ ಮತ್ತೆ ಮೋದಿ 5 ವರ್ಷ ಮತ್ತೆ ಬರಬೇಕು ಅಂತ ಯಾಕೆ ಅನಿಸ್ತಾ ಉಂಟು? ಯಾಕಂದರೆ ನಮ್ಮ ಭಾರತ ದೇಶವನ್ನು ತುಂಬ ಮುಂದೆ ತಂದಿದ್ದಾರೆ. ನಮಗೆ ಈಗ ರಸ್ತೆಯಲ್ಲಿ ನಡೆದಾಡಲಿಕ್ಕೂ ಸಹ ಧೈರ್ಯದಿಂದ ಹೋಗ್ತೇವೆ. ಮೋದಿ ಸರ್ಕಾರ ಬಂದಮೇಲೆ ಇನ್ನೂ ನಮಗೆ ಮೋದಿ ಸರ್ಕಾರನೇ ಬರಬೇಕಂತ ಆಸೆ. ಅಂದರೆ ಮೋದಿ ಸರ್ಕಾರ ಮಹಿಳೆಯರನ್ನು ಸದೃಢ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಹೌದು ಹೌದು ಹೌದು. ಮತ್ತು ನಮಗೆ ಕಿಸಾನ್ ಯೋಜನೆ, ಉಜ್ವಲ ಗ್ಯಾಸ್, ತುಂಬ ನಮಗೆ ಆಯುಷ್ಮಾನ್ ಭಾರತ್, ಇದೆಲ್ಲ ಸೌಲಭ್ಯವನ್ನು ಕೊಟ್ಟಿದ್ದಾರೆ ನಮ್ಮ ಮೋದಿ ಸರ್ಕಾರ. ಇನ್ನು ನೀವು ಹೇಳುವುದಾದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಬಗ್ಗೆ. ನನ್ನ ಹೆಸರು ಕೇಸರಿ ಪೀರಯ್ಯ, ನಾನು ಬಳಕುಂಜೆಗೆ ಬಂದಿದ್ದೇನೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರನ್ನು ನಾನು ಓಟ್ ಹಾಕಿ ಗೆಲ್ಲಿಸಬೇಕಂತ ಎಲ್ಲರೂ ಕೇಳಿಕೊಳ್ತೇನೆ. ಯಾಕಂದರೆ ಅವರು ನಮ್ಮ ಪ್ರಧಾನ ಮೋದಿ ಅವರು ಅವರನ್ನು ಆಯ್ಕೆ ಮಾಡಿದ್ದಾರಲ್ಲ, ಅದಕ್ಕೋಸ್ಕರ ಮೋದಿಜಿ ಅವರು ಅಲ್ಲಿ ಎಲ್ಲ 400 ಸೀಟುಗಳನ್ನು ಗೆಲ್ಲಬೇಕಾದರೆ ಇಲ್ಲಿಂದ ಎಲ್ಲ ಚೌಟ್ರು ಕೂಡ ಹೋಗಬೇಕು. ಹಾಗಾಗಿ ನಾವು ಅವರನ್ನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ಆಧ್ಯಾತ್ಮಿಕ ಲೆಕ್ಕದಲ್ಲಿ ನಾನು ಹೇಳುವುದಾದರೆ ರಾಜಕೀಯದಲ್ಲಿ ಅಲ್ಲದಿದ್ದರೂ ಮೋದಿಜಿ ಅವರು ಒಂದು ದೇವತಾ ಮನುಷ್ಯ ಅಂತ ಅನ್ನೋದನ್ನು ವಿಶ್ವವೇ ಪರಿಗಣಿಸಿದೆ. ಅದರಲ್ಲಿ ನಾನು ಒಬ್ಬಳು. ಅದಕ್ಕಾಗಿ ಮೋದಿಜಿಯವರ ಈ ಒಂದು ದೊಡ್ಡ ಇದರಲ್ಲಿ ನನ್ನದೊಂದು ಅಳಿಲ ಸೇವೆ ಇರುವುದಂತ ನಾನೊಂದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ. ಅಭಿವೃದ್ಧಿಯ ವಿಷಯದಲ್ಲಿ ಆಗ್ತಾ ಇದೆ, ಇನ್ನೂ ಆಗ್ಬಹುದು. ಚೌಟ್ರು ಮಾಡುವುದು ಎಲ್ಲರೂ ಮಾಡ್ಬೋದು, ಆದರೆ ಅಭಿವೃದ್ಧಿಯನ್ನು ಮೇಲೆ ಎತ್ತರಕ್ಕೆ ಕೊಂಡೋಗಿ ಇಡೀ ವಿಶ್ವ ಮಟ್ಟದಲ್ಲಿ ಏರಿಸಿದ ಮೋದಿಜಿಯವರಿಗೆ ಮಹಿಳೆಯರ ಪರವಾಗಿ ಮಹಿಳೆಯರು ಮೊದಲು ಮುಂದೆ ಬಂದಿದ್ದಾರೆ, ಈಗಲೇ ಅಂತೇಳಿಲ್ಲ, ಶತಮಾನಗಳ ಹಿಂದೆ ಕೂಡ ಕೂಡಲ ಸಂಗಮದಲ್ಲಿ ಶರಣರು ಬಂದದ್ದು ಮಹಿಳೆಯರೇ. ಮಹಿಳೆಯರ ಬಗ್ಗೆ ಏನು ನಾನು ಹೇಳುವುದಿಲ್ಲ. ಇಡೀ ದೇಶವನ್ನು ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ದ ಮೋದಿಯವರ ಬಗ್ಗೆ ನನಗೆ ತುಂಬ ಕಾಳಜಿ ಇದೆ, ವಿಶ್ವಾಸವಿದೆ. ಅವರ ಬಗ್ಗೆ ನಾವು ಪ್ರಾಮಾಣಿಕವಾಗಿ ಎಲ್ಲರೂ ದೇಶಕ್ಕಾಗಿ ಪ್ರಾರ್ಥನೆ ಮಾಡುತ್ತೇವೆ, ಅದರೊಟ್ಟಿಗೆ ಮೋದಿಜಿಯವರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ನಾವು ಎಲ್ಲರ ಹತ್ರ ಹೇಳೋದು, ಜಾತಿ ನೋಡಬೇಡಿ ನೀವು, ಜಾತಿ ನೋಡಬೇಡಿ, ಮೋದಿಗೆ ವೋಟ್ ಹಾಕಿ. ಜಾತಿ ನೋಡಿ ಯಾವತ್ತೂ ಮತ ಹಾಕಬೇಡಿ, ದೇಶ ನೋಡಿ ಮತ ಹಾಕಿ. ಅಂದ್ರೆ ಈಗ ನೀವು ಹೇಳ್ತಿರೋ ಪ್ರಕಾರ ದಕ್ಷಿಣ ಕನ್ನಡದಲ್ಲಿ ವೋಟು ಜಾತಿ ಅಂತರದಲ್ಲಿ ಕೂಡ ವಿಂಗಡಣೆ ಆಗ್ತಾ ಉಂಟು ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ನಾನು ಎಲ್ಲರ ಹತ್ರ ಹೇಳುದು, ಜಾತಿ ನೋಡಬೇಡಿ, ಮೋದಿಗೆ ವೋಟ್ ಹಾಕಿ ಅಂತ ಹೇಳುದು. ಜಾತಿ ನೋಡಬೇಡಿ, ದೇಶ ನೋಡಿ ನಮ್ದು. ಇನ್ನೊಬ್ರು ಬಿಜೆಪಿ ಕಾರ್ಯಕರ್ತರಿದ್ದಾರೆ ಸರ್. ನಮಸ್ತೆ. ನಮಸ್ತೆ, ಜಾಯ್ ಡಿಸೋದ ಅಂತ. ಎಲ್ಲಿಂದ ಬಂದಿದೆ? ಬಳಕುಂಜೆಯಿಂದ. ಸೇರಿರುವಂತಹ ಜನಸ್ತೋಮ ಆಗಿರ್ಬೋದು, ಹೀಗಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಮತ್ತೆ ಅಧಿಕಾರಕ್ಕೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಅಧಿಕಾರಕ್ಕೆ ಬರಬಹುದು ಸರ್? ಖಂಡಿತ ಬರ್ತಾರೆ, 100% ಬರ್ತಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರ ಬಗ್ಗೆ ಹೇಳುವುದಾದ್ರೆ ಒಳ್ಳೆ ಜನ, ತೊಂದರೆ ಇಲ್ಲ, ಅವರು ಒಳ್ಳೆ ಕೆಲಸ ಮಾಡುವ ಜನ. ಅವರು ಮಿಲಿಟರಿಯಲ್ಲಿ ಇದ್ದಾರಲ್ಲ, ದೇಶಕ್ಕಾಗಿ ಅವರು ಎಲ್ಲ ಕಾಯ್ತಾರೆ ಅವರು ನಮ್ಮನ್ನೆಲ್ಲ. ಇನ್ನು ಈಗಾಗಲೇ ಜನ 10 ವರ್ಷ ಮೋದಿ ಸರ್ಕಾರದ ಅಭಿವೃದ್ಧಿಗಳನ್ನು ನೋಡಿದ್ದಾರೆ, ಮತ್ತೆ ಮೋದಿ ಸರ್ಕಾರವೇ ಬರಬಹುದಾ ಸರ್? ಮೋದಿ ಸರ್ಕಾರನೇ ಬರಬೇಕು, ಮತ್ತೆ ಬರ್ತದೆ ಅದು. ಯಾಕಂದರೆ ಜನರಿಗೆ ತುಂಬ ಒಳ್ಳೇದು ಮಾಡಿದ್ದಾರೆ. ಕೆಲವರಿಗೆ ಅಂತ ಎಂತ ಅಂತ, ಕೆಲವರು ಅವರವರ ಅಂಗಳಕ್ಕೆ ಸಿಮೆಂಟ್ ಹಾಕಬೇಕು, ಅವರ ಅಂಗಳಕ್ಕೆ ಇದು. ಬೇರೆಯವರಿಗೆ, ಪಾಪದವರಿಗೆ ಒಳ್ಳೇದು ಮಾಡಿದ್ದಾರೆ ತುಂಬ. ನಮಗೆ ಆಗಬೇಕು ಅಂತ ಹೇಳೋದಲ್ಲ, ಬೇರೆಯವರಿಗೆ ಒಳ್ಳೇದಾಗುದನ್ನು ನೋಡಿ ನಾವು ಅವರಿಗೆ ಇದು ಮಾಡೋದು, ಮೋದಿಯವರಿಗೆ ಸಪೋರ್ಟ್ ಮಾಡೋದು. ಹಾಗಿದ್ರೆ ಮತ್ತೆ ಮೋದಿ ಸರ್ಕಾರ ಬರ್ತದೆ, ಅದಕ್ಕೆ ಒಂದು ವಿಜಯದ ಸಾರಥ್ಯವನ್ನು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ವಹಿಸ್ಕೊಳ್ತಿದ್ದಾರೆ ಅಂತ ಹೇಳ್ತೇವೆ. ಒಂದು ಸಣ್ಣ ರೈತರಿಗೆ ಒಂದು 2,000 ಹಾಕ್ತಾರೆ, ನಾವು ಅದನ್ನು ವೇಸ್ಟ್ ಮಾಡಿದ್ರು ನೋಡಿ. ಕಿವಿಯಲ್ಲಿ 2 ಕಿವಿಯಲ್ಲಿ ಸಹ 2,000 ಅದಕ್ಕೆ ಸ್ವಲ್ಪ ಹಾಕಿ ನಾನು ಕಿವಿಗೆ ಹಾಕುದು. ಅಂದ್ರೆ ನೀವು ಹೇಳ್ತಾ ಇರೋದು ಕಾಂಗ್ರೆಸ್ ಜಾರಿಗೊಳಿಸಿರೋ ಗ್ಯಾರಂಟಿಯಿಂದ? ಹೆಚ್ಚು ಸಮಯ ಹೋಗುದಿಲ್ಲ ಅದು ಗ್ಯಾರಂಟಿ ಅವರದ್ದು. ಓಕೆ ಸರ್, ಥ್ಯಾಂಕ್ ಯು ಸರ್. ನನ್ನ ರಾಮಣ್ಣ ಜಾಲ್ತರ್ ಅಂತ. ಎಲ್ಲಿಂದ ಬಂದಿದ್ದೀರಾ? ನಾನು ಸುಳ್ಯ ತಾಲೂಕು ಎಡಮಂಗಲ ಗ್ರಾಮದಿಂದ ಬಂದಿದ್ದೇನೆ. ಸುಳ್ಯದಿಂದ ಬಂದು ಎಡಮಂಗಲದಿಂದ ಬಂದಿದ್ದೀರಾ ಸರ್, ಯಾವ ಕಾರಣಕ್ಕೋಸ್ಕರ? ಅಂದ್ರೆ ಬ್ರಿಜೇಶ್ ಚೌಟ್ ಅವರಿಗೆ ಇಷ್ಟು ಸಪೋರ್ಟ್ ಯಾಕೆ ಸರ್? ಬ್ರಿಜೇಶ್ ಚೌಟ್ ಅಂತಲ್ಲ ಮೇಡಮ್, ಇದು ವಿಶ್ವ ನಾಯಕನ ಒಂದು ಪ್ರಶ್ನೆ. ನಾವು ಇವತ್ತು ಖಾಲಿ ದೇಶದ ಬಗ್ಗೆ ಆಲೋಚನೆ ಮಾಡಲ್ಲ, ವಿಶ್ವದ ಬಗ್ಗೆ ನಾವು ಇವತ್ತು ಗಮನ ಹರಿಸುವಂತ ನಾಯಕ ನಮ್ಮ ದೇಶದಲ್ಲಿ ನರೇಂದ್ರ ಮೋದಿ ಇರೋದು. ನಮ್ಮ ಕ್ಯಾಪ್ಟನ್ ಯಾವಾಗಲೂ ಕ್ಯಾಪ್ಟನ್. ನಾವು ಇವತ್ತು ಈ ಕ್ಷಣದಿಂದಲೇ ವಿಜಯದ ಪಥಕ್ಕೆ ಆರಿಸಿಯಾಗಿದೆ. ನಮ್ಮ ನಿರೀಕ್ಷೆ ಇನ್ನು ನಾವು ಯಾವ ಅಂತರದಲ್ಲಿ ವಿನ್ ಆಗ್ತೇವೆ ಅಂತ ಮಾತ್ರ ನಮ್ಮ ಅಲ್ಲಿ ಇರುವುದು. ಅಂದ್ರೆ ನಿಮಗೆ ಕ್ಯಾಪ್ಟನ್ ಅವರ ಗೆಲುವು ಖಚಿತ, ಆದ್ರೆ ಅಂತರ ಎಷ್ಟು ಅಂತ? 100 ಕ್ಯಾಪ್ಟನ್ ವಿನ್ ಆಗಿ ಆಗಿದೆ, ನಮ್ಮ ಅಂತರ ಯಾವ್ದಂತ ಇನ್ನು ನಮ್ಮ ಒಟ್ಟಿಗೆ ಇರುವುದು. ಅಂದ್ರೆ ಮೋದಿ ಒಂದು ವಿಜಯ
ಕಾರ್ಯದ ಸಾರಥ್ಯಕ್ಕೆ ನಮ್ಮ ಸಾರಥ್ಯವನ್ನು ನಮ್ಮ ಬ್ರಿಜೇಶ್ ಔಟ್ ಅವರೇ ವಹಿಸಿಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. 100% ಗ್ರಾಮ ಮಟ್ಟದಿಂದ ಬೂತ್ ಮಟ್ಟದಿಂದ ಕೂಡ ರಾಷ್ಟ್ರ ಮಟ್ಟಕ್ಕೆ ನಮ್ಮ ಬ್ರಿಜೇಶ್ ಚೌಟ ಕ್ಯಾಪ್ಟನ್ ಕ್ಯಾಪ್ಟನ್ ನಮಗೆ. ಸರ್, ಈಗ ಬ್ರಿಜೇಶ್ ಚೌಟ ಅವರು ವಿನ್ ಆದ್ರೆ ಒಂದು ಇತಿಹಾಸ ಸೃಷ್ಟಿಯಾಗ್ತದೆ, ಹೌದು? ಅದೇ ರೀತಿ ಈಗಿನ ಯೂತ್ಸ್ಗೆ ಎಷ್ಟು ಅದೊಂದು ಇನ್ಸ್ಪೈರ್ ಮಾಡಬಹುದು ಸರ್ ಅವರನ್ನ? ನೋಡಿ, ನಾವು ಇವತ್ತು ದೇಶದ ಬಗ್ಗೆ ಆಲೋಚನೆ ಮಾಡಬೇಕು, ಖಾಲಿ ಪುಕ್ಸಟೆ ಗ್ಯಾರಂಟಿಯ ಬಗ್ಗೆ ಆಲೋಚನೆ ಮಾಡಬೇಕು. ನಾವು ದೇಶ ಉಳಿದರೆ ಮಾತ್ರ ನಮ್ಮ ಪುಕ್ಸಟೆ ಗ್ರಾಮ ಯಾವುದೇ ಉಳಿಯುವುದು, ನಮ್ಮ ಜಾತಿ ಧರ್ಮ ಮತ್ತೆ ಉಳಿಯುವುದು, ನಮ್ಮ ದೇಶ ಉಳಿಬೇಕು. ನಮ್ಮ ದೇಶವನ್ನು ಕಾಯಿತಂತ ಸೈನಿಕ ಇವತ್ತು ನಮಗೆ ಒಂದು ನಾಯಕ ಆಗುವಾಗ ನಮಗೆ ಅದಕ್ಕಿಂತ ದೊಡ್ಡ ಅಭಿಮಾನ ಯಾವ್ದು ಬರಬೇಕು? ಮೇಡಮ್, ನೀವೇಳಿ. ಅಂದ್ರೆ ಗಡಿಯಲ್ಲಿ ದೇಶವನ್ನು ಕಾಯ್ದಂತಹ ಯೋಧ ಈಗ ನಮ್ಮ ದಕ್ಷಿಣ ಕನ್ನಡವನ್ನು ಕಾಯ್ತಾರೆ ಅಂತ ಹೇಳ್ತಾ ಇದ್ದಾರೆ. ದೇಶವನ್ನು ಕಾಯ್ದ ಸೈನಿಕ ಇವತ್ತು ನಮ್ಮ ದಕ್ಷಿಣ ಕನ್ನಡವನ್ನು ಕಾಯುವಾಗ ನಮಗೆ ಅದಕ್ಕಿಂತ ದೊಡ್ಡ ಅಭಿಮಾನ ಏನು ಬರಬೇಕು? ಅದೇ ರೀತಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತರೊಬ್ರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು ಎಲ್ಲಿಂದ ಬಂದಿದ್ದೀರಿ? ನನ್ನ ಶಶಿಕಲಾ ಅಂತ ಹೆಸರು. ಸುಳ್ಯದಿಂದ ಬಂದಿದ್ದೇವೆ. ಸುಳ್ಯದಿಂದ ಬಂದಿದ್ದೀರಿ. ಈಗ ನೀವು ನೋಡಿದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ನಾಮಪತ್ರ ಸಲ್ಲಿಕೆಗೆ ಸೇರಿರುವಂತಹ ಜನಸ್ತೋಮ, ಇದರ ಬಗ್ಗೆ ಹೇಳೋದು? ಇದರ ಬಗ್ಗೆ ಹೇಳೋದು ಅಂತ ಹೇಳಿದರೆ, ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿಯ ಮೊದಲ ಸ್ಥಾನ, ಹಾಗೆ ನಮ್ಮ ಸುಳ್ಯ ತಾಲೂಕಲ್ಲಿ ಕಳೆದ ಸಲ ಭಾಗೀರಥಿ ಮುರುಳಿ ಅವರು 35,000 ಮತಾಂತರದಿಂದ ಗೆದ್ದು ಬಂದಿದ್ದಾರೆ. ಹಾಗೆಯೇ ಇದರಲ್ಲಿಯೂ ಸಹ 45,000 ಅಂತರದ ಮತದಿಂದ ನಾವು ಗೆಲ್ಲಿಸಿಕೊಡ್ತೇವೆ ಬ್ರಿಜೇಶ್ ಚೌಟರನ್ನು. ಅಂದರೆ ಖಂಡಿತವಾಗಿ ಬ್ರಿಜೇಶ್ ಚೌಟ ಗೆದ್ದೇ ಗೆಲ್ತಾರೆ ಬ್ರಿಜೇಶ್ ಚೌಟ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬ್ರಿಜೇಶ್ ಚೌಟ ಅವರ ಗೆಲುವು ಎಷ್ಟು ಮುಖ್ಯ ಆಗಿರ್ತದೆ? ಗೆಲುವು ಅಂತ ಹೇಳಿದರೆ ನಮಗೆ ಮೋದಿ ಗೆಲುವು ಮುಖ್ಯ. ಹಾಗೆಯೇ ಮೋದಿ ಗೆಲುವಿಗೆ ಬ್ರಿಜೇಶ್ ಚೌಟ ಅವರ ಸಾರಥ್ಯ ಬೇಕು ಅಂತ ಹೇಳ್ತಾ ಇದ್ದೀವಿ. ಹೌದು, ಸಹಕಾರ ಬೇಕು. ಹಾಗೆಯೇ ಇಷ್ಟರವರೆಗೆ ಮೋದಿಜಿಯವರ ಒಳ್ಳೊಳ್ಳೆ ಯೋಜನೆಗಳು ಬಂದಿದ್ದಾವೆ, ಮಹಿಳೆಯರಿಗಾಗಲಿ, ಅಂದ್ರೆ ಕೃಷಿಕರಿಗೆ ಕೃಷಿ ಸಮ್ಮಾನ ಯೋಜನೆ ಆಗಲಿ, ಎಲ್ಲ ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿದ್ದಾರೆ. ಮುಂದೆ ಸಹ ಮೋದಿ ನಮಗೆ ಬೇಕು. ಜೊತೆ ಯುವ ನಾಯಕರು, ಇವತ್ತಿನ ಯೂತ್ಸಿನ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು, ಹರೀಶ್ ಪುಂಜ ಸರ್ ಇದ್ದಾರೆ. ಸರ್, ನಮಸ್ತೆ. ನಮಸ್ತೆ. ಸರ್, ನೋಡಿದ್ರಿ ನಾಮಪತ್ರ ಸಲ್ಲಿಕೆಗೆ ಜನಸಾಗರ ಸೇರಿರುವಂತದ್ದು. ಸರ್, ಹಿಂದುತ್ವದ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ ದಕ್ಷಿಣ ಕನ್ನಡ, ಇದ್ರ ಬಗ್ಗೆ ಹೇಳಿ. ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ನಾಮಪತ್ರ ಇವತ್ತು ಬಿಜೆಪಿಯ ಭದ್ರಕೋಟೆಯಲ್ಲಿ ನಡೆದಿದೆ. ಬಿಜೆಪಿ 400,000 ಅಂತರದಿಂದ ಗೆಲ್ತದೆ ಎನ್ನುವಂಥದ್ದನ್ನು ಇವತ್ತು ನ ಭೂತ ನ ಭವಿಷ್ಯತಿ ಎನ್ನುವಂಥ ರೀತಿಯಲ್ಲಿ ಬ್ರಿಜೇಶ್ ಚೌಟ ಅವರ ನಾಮಪತ್ರದಲ್ಲಿ ಹಿಂದುತ್ವದ ಭದ್ರಕೋಟೆಯನ್ನು ತೋರಿಸಬೇಕೆನ್ನುವಂಥ ಸಂಕಲ್ಪವನ್ನು ಕಾರ್ಯಕರ್ತರು ತೊಟ್ಟಿದ್ರು. ಪ್ರಾಯಶಃ ಸುಳ್ಯ ಇರ್ಬೋದು, ಬೆಳ್ತಂಗಡಿ ಇರ್ಬೋದು, ಮೂಲೆ ಮೂಲೆಗಳಿಂದ ಬೆಳಿಗ್ಗೆ 5 ಗಂಟೆಗೆ ಎದ್ದು ಇವತ್ತು ಈ ಒಂದು ನಾಮಪತ್ರದಲ್ಲಿ ಭಾಗವಹಿಸಿ ಸುಮಾರು 25,000-30,000 ಕಾರ್ಯಕರ್ತರು ಭಾಗವಹಿಸುವ ಮೂಲಕ ಇದು ಯಾವತ್ತೂ ಹುಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲದ ದಕ್ಷಿಣ ಕನ್ನಡ ಜಿಲ್ಲೆಯ ಹಿಂದುತ್ವದ ಭದ್ರಕೋಟೆ ಎನ್ನುವಂಥದ್ದನ್ನು ಇವತ್ತು ತೋರಿಸಿದ್ದಾರೆ ಎನ್ನುವಂಥದ್ದು ನಾನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ. ಸರ್, ಇನ್ನೊಂದು, ನೀವು ಯುವ ನಾಯಕರಾಗಿ ಇವತ್ತಿನ ಒಂದು ಯೂತ್ಸ್ಗೆ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು, ನೀವು ಇನ್ಸ್ಪಿರೇಷನ್ ಆಗಿದ್ದುಕೊಂಡು ಇನ್ನೊಬ್ಬ ಯುವ ನಾಯಕ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವ್ರ ಬಗ್ಗೆ ಹೇಳೋದಾದ್ರೆ? ಸರ್, ಒಬ್ಬ IIM ಕಲಿತಿರ್ತಕ್ಕಂಥ ವಿದ್ಯಾವಂತ ಯುವಕ, ಪ್ರಾಯಶಃ ನಮ್ಮ ಜಿಲ್ಲೆಗೆ ಈ ರೀತಿಯ ವಿದ್ಯಾವಂತ, ಅದರ ಜೊತೆಗೆ ಸೈನಿಕ ಸೇವೆಯನ್ನು ಮಾಡಿ ಬಂದಿರತಕ್ಕಂಥ ಒಬ್ಬ ಮಾಜಿ ಯೋಧನಿಗೆ ನಮ್ಮ ಜಿಲ್ಲೆಯಿಂದ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಲಿಕ್ಕೆ ಅವಕಾಶ ಸಿಕ್ಕಿರತಕ್ಕಂಥದ್ದು ಇಡೀ ದೇಶದಲ್ಲಿ ಅತ್ಯಂತ ಗೌರವ ನಮ್ಮ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ ಎನ್ನುವಂಥ ಭಾವನೆ ಇದೆ. ಅದರಲ್ಲೊಬ್ಬ ಯುವಕರಾಗಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯ ಯುವಕರಿಗೆ ಈ ಜಿಲ್ಲೆಯ ಸಮಗ್ರವಾಗಿರ್ತಕ್ಕಂಥ ಅಭಿವೃದ್ಧಿಯ ದೃಷ್ಟಿಯಿಂದ ಸಮಗ್ರ ದೃಷ್ಟಿಕೋನದಿಂದ ಚಿಂತನೆ ಮಾಡತಕ್ಕಂಥ ಮತ್ತು ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥ ಚಿಂತನಾಶೀಲ ಅಭಿವೃದ್ಧಿಶೀಲ ಒಬ್ಬ ವ್ಯಕ್ತಿಗೆ, ಒಬ್ಬ ಯುವಕನಿಗೆ ಅಭ್ಯರ್ಥಿಯನ್ನಾಗಿ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಎನ್ನುವಂಥ ಖುಷಿ ನನಗಿದೆ. ಥ್ಯಾಂಕ್ ಯು ಸರ್. ಅದೇ ರೀತಿ ಇನ್ನೊಬ್ರು ಬಿಜೆಪಿ ಕಾರ್ಯಕರ್ತರಿದ್ದಾರೆ. ಸರ್, ನಮಸ್ತೆ. ನಮಸ್ತೆ. ಸರ್, ನಿಮ್ಮ ಹೆಸರು? ಕದ್ರಿ ವಿಕ್ರಮ್ ಅಂತ. ಕದ್ರಿ ವಿಕ್ರಮ. ಸರ್, ಈಗ ನೀವು ನೋಡಿದ್ವಿ ಒಂದು ರೀತಿಯಲ್ಲಿ ಜನ ಸಮೂಹ ಸೇರಿತ್ತು. ಇದು ಜನ ಸಮೂಹ ಅಲ್ಲ, ಇದು ಭಾರತದ ಜನಸಾಗರ. ಭಾರತದ ಜನಸಾಗರ ಅಂತ ಹೇಳ್ತಾ ಇದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನ ಬೆಂಬಲಿಸಲಿಕ್ಕೆ ಬಂದಂತ. ಸರ್, ಇನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಬಗ್ಗೆ ಹೇಳೋದಂತ, ಅವರ ದೇಶ ಸೈನಿಕರಾಗಿದ್ರು, ಈಗ ಭಾರತದ ಸೈನಿಕ ಆಗಿ ಅವರನ್ನು ನೇಮಿಸಲಿಕ್ಕೆ ಜನರ ಹತ್ತಿರ ಬಂದಿದ್ದಾರೆ. ಸರ್, ಹಾಗಿದ್ರೆ ಖಂಡಿತವಾಗ್ಲೂ ಈ ಬಾರಿ ಬ್ರಿಜೇಶ್ ಚೌಟ ಅವರು ಗೆಲುವಿನ ಚುಕ್ಕಾನಿ ಹಿಡಿತಾರೆ ಅಂತ ಹೇಳ್ತಾ ಇದ್ದೀರಾ?
ನಿಮಗೆ ಡೌಟ್ ಉಂಟಾ? ಸಾಧನೆ ಇಲ್ಲ. 5 ಲಕ್ಷಕ್ಕೆ 5 ಲಕ್ಷ ಓಟು ಪಕ್ಕ ವಿನ್ ಆಗ್ತಾರೆ. ಕಡಾಕಂಡ 5 ಲಕ್ಷ ಲೀಡ್ ಲೀಡ್ ಅಲ್ಲಿ ವಿನ್ ಆಗ್ತಾರೆ ಅಂತ ಹೇಳ್ತಿದ್ರೆ, ಅಂದ್ರೆ ಯಾವುದೇ ಒಂದು ನಿಸ್ಸಂದೇಹವಾಗಿ ಹೇಳ್ತಾರೆ. ನಿಸ್ಸಂದೇಹ ಇಲ್ಲವೇ, ಸಂದೇಹನೇ ಇಲ್ಲ. ನಿಸ್ಸಂದೇಹ ಬರೋದು ಹೇಗೆ? ಸಂದೇಹನೇ ಇಲ್ಲದಂತ ಈ ಜನಸಾಗರ ನೋಡುವಾಗಲೇ ನಿಮಗೆ ತಿಳಿದಿರಬಹುದು. ಅಂದ್ರೆ ನೀವು ಮೋದಿ ಅವರ 10 ವರ್ಷದ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿದ್ದೀರಾ? ಸೊ ಆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳುದಾಗ, ಭಾರತೀಯ ಇದು ಬಿಡುವದ ದೇಶ ಇದ್ರು, ಈಗ ಭಾರತ ಕೊಡುವ ದೇಶ ಆಗಿದೆ. ಭಾರತದ ಇನ್ನು ಮೋದಿ 3ನೇ ಸರ್ತಿ ಬಂದ್ರೆ ಜಗತ್ತಲ್ಲಿ ನಂಬರ್ 1 ದೇಶಕ್ಕೆ ಹೋಗ್ತಾ ಇದೆ. ನಂಬರ್ 1 ದೇಶ ಆಗ್ಬೇಕಿದ್ರೆ ನಮ್ಮ ಬ್ರಿಜೇಶ್ ಚೌಟ ಅವರು ಸಾರಥ್ಯ ವಹಿಸಬೇಕು. ಬ್ರಿಜೇಶ್ ಚೌಟ ಖಾಲಿ ಸಾರಥ್ಯ ಮಾತ್ರ ಅಲ್ಲ, ಮುಂದೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಅವರು ಸೈನಿಕ ಆಗಿದ್ರು, ಈಗ ಭಾರತದ ಜನರನ್ನು ಕರ್ಕೊಂಡು ಹೋಗುವಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಲೀಡ್ ಮಾಡುವಂತ ಒಂದು ಸೈನಿಕ ಆಗಿರ್ತಾರೆ. ಇನ್ನು ಇಲ್ಲೊಬ್ರು ಬ್ರಿಜೇಶ್ ಚೌಟ್ ಅವರ ಅಭಿಮಾನಿಯಾಗಿ ಅಭಿಮಾನದಿಂದ ಸ್ವತಃ ತನ್ನ ಕೈಯಾರೆ ಚಿತ್ರ ಬಿಡಿಸಿದ ಕಲಾವಿದ ಒಬ್ಬರಿದ್ದಾರೆ, ಬನ್ನಿ ಮಾತಾಡುವ. ನಮಸ್ತೆ ಸರ್. ನಮಸ್ತೆ. ಹಲೋ, ನಮಸ್ತೆ. ಹೆಸರು? ನನ್ನ ಹೆಸರು ಪ್ರಸಾದ್, ಪ್ರಸಾದ್ ಮೂಲ್ಯ, ಸುರತ್ಕಲ್ಲಿಂದ. ಸುರತ್ಕಲ್ಲಿಂದ ಸರ್, ಇದು ನೀವೇ ಬಿಡಿಸಿದ ಚಿತ್ರವಾ? ಹೌದು ಮೇಡಮ್, ಇದು ಆಕ್ಚುಲಿ ಬೆಳಿಗ್ಗೆ ಅರ್ಜೆಂಟ್ ಅಲ್ಲಿ ಬಿಡಿಸಿದ್ದು. ಅದೇ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವ್ರದ್ದು ನಾಮಪತ್ರ ಸಲ್ಲಿಕೆದು ಪ್ರೋಗ್ರಾಮ್ ಉಂಟು ಅಂತ ಗೊತ್ತಾಯಿತು. ನನಗೆ ಆಕ್ಚುಲಿ ಗೊತ್ತಾದದ್ದೇ ಲೇಟು, ಅದು ಗೊತ್ತಾದ್ಮೇಲೆ ಅರ್ಜೆಂಟ್ ಒಂದು 3-3 hours ಅಲ್ಲಿ ಸದನ್ ಬಿಡಿಸಿ ಫ್ರೇಮ್ ಹಾಕಿಸಿ ಅದು ತಂದು ಪ್ರೆಸೆಂಟ್ ಮಾಡಿದ್ದು. ಅವರಿಗೆ ಸಹ ಖುಷಿ ಆಯಿತು. ಈಗ ಪ್ರೊಸೆಷನ್ ಆಗ್ತಿತ್ತು, ಅವರ ಪ್ರೊಸೆಷನ್ ಅಲ್ಲಿ ಜೀಪ್ ಅಲ್ಲಿ ಇದನ್ನು ತೆಕ್ಕೊಂಡು ಈ ಮಾಲೆಯನ್ನು ಅವರೇ ಸ್ವತಃ ಹಾಕಿದ್ರು. ನನಗೂ ಅವರು ಖುಷಿಯಾಗಿ, ನೀವು ಅಭಿಮಾನದಿಂದ ಮಾಡಿಕೊಟ್ಟಂತಹ ಚಿತ್ರಕ್ಕೆ ಅವರು ಖುಷಿಯಾಗಿ ನಿಮಗೆ ಹಾರವನ್ನು ಹಾಕಿದ್ದಾರೆ. ನನಗೂ ತುಂಬ ಖುಷಿ ಆಯಿತು, ನಾನೊಂದು ಪ್ರೆಸೆಂಟ್ ಮಾಡಿ ಕೊಟ್ಟೆ ಅಂತ. ನಾನೊಂದು ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಒಂದು ಏನೊಂದು ಸಪೋರ್ಟ್ ಮಾಡಿದಾಗೆ ಆಯಿತು ಅಂತ ನನಗೂ ಒಂದು ಖುಷಿ ಅನಿಸ್ತಾ ಇದ್ದೆ. ಅಂದ್ರೆ ಸರಿ, ನೀವು ಖಾಲಿ 3 ಗಂಟೆಯಲ್ಲಿ ಒಂದು ಚಿತ್ರ ಅಂದ್ರೆ ನಿಮ್ಮ ಅಭಿಮಾನವನ್ನು ಖಂಡಿತವಾಗ್ಲೂ ಮೆಚ್ಚಲೇಬೇಕಾದಂತು. ಹಾಗಾದ್ರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬ್ರಿಜೇಶ್ ಚೌಟ್ ಅವರು ಸ್ಪರ್ಧೆ ಮಾಡ್ತಾ ಇರುವಂತದ್ದು, ಅವರ ಬಗ್ಗೆ ಹೇಳುದಾದ್ರೆ? ಅವ್ರ ಬಗ್ಗೆ ಆಕ್ಚುಲಿ ಅಂದ್ರೆ ಪಾಲಿಟಿಕ್ಸ್ ಅಲ್ಲಿ ಅಷ್ಟೊಂದು ಐಡಿಯಾ ಇಲ್ಲ. ಆದ್ರೆ ಅಂದ್ರೆ BJPಯಲ್ಲಿ ನಾವು ಅಂದ್ರೆ ಯಾವಾಗ್ಲೂ ಸಪೋರ್ಟ್, ಒಳ್ಳೆ ಕೆಲಸ ಮಾಡುವವರಿಗೆ ಯಾವಾಗ್ಲೂ ಅಂದ್ರೆ ಸಪೋರ್ಟ್ ಆಗಿರ್ತೇವೆ. ಹಾಗೆ ಜಸ್ಟ್ ಒಂದು ನಾನು ಚಿಕ್ಕ ಒಂದು ಡ್ರಾಯಿಂಗ್ ಕೊಟ್ಟು ಅವರಿಗೆ ಒಂದು ಸಪೋರ್ಟ್, ನನ್ನೊಂದು ಅಭಿಮಾನ ಒಂದು ಸಪೋರ್ಟ್ ತೋರಿಸುವಂತ ಇದನ್ನು ಮಾಡಿ ಕೊಟ್ಟಿದ್ದೆ. ಈ ಸಲ ಅಂತೂ ಅವರೇ ವಿನ್ ಆಗ್ತಾರೆ, 100% ಏನು ಡೌಟ್ ಇಲ್ಲ. ಅಂದ್ರೆ ಸರ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ದೇಶವನ್ನ ಕಾಯ್ತಾ ಇದ್ರು, ನಮ್ಮ ಸೈನಿಕರಾಗಿದ್ರು, ಅವರ ಒಂದು ಗೆಲುವು ನಿಮ್ಮಂತಹ ಯೂತ್ಸ್ಗೆ ಎಷ್ಟು ಇನ್ಸ್ಪೈರ್ ಮಾಡ್ಬೋದು ಸರ್? ಅವರೊಂದು ಆಕ್ಚುಲಿ ಸೋಲ್ಜರ್ ಆಗಿ ಮೇನ್ ನಮ್ಮ ಒಂದು ನೇಷನ್ಗೆ ಸೋಲ್ಜರ್ ಫಾರ್ಮರ್ ಎಲ್ಲ ಆಕ್ಚುಲಿ ಮೇನ್ ಪ್ರೊಫೆಷನ್. ಅವರಿಲ್ಲದೆ ನಾವು ಎಷ್ಟು ಫ್ರೀಡಮ್ ಇಂದ ಬದುಕಲಿಕ್ಕೂ ಎಲ್ಲ ಕಷ್ಟ. ನಾವು ಇಮ್ಯಾಜಿನ್ ಮಾಡಲಿಕ್ಕೂ ಆಕ್ಚುಲಿ ತುಂಬ ಕಷ್ಟ. ಏನಿದ್ರು ಅವರಿಗೊಂದು ಯಾವಾಗಲೂ ನನ್ನ ಸೆಲ್ಯೂಟ್ ಇದ್ದೇ ಇದೆ. ಥ್ಯಾಂಕ್ ಯು ಸರ್. ನಮಸ್ತೆ. ನಮಸ್ತೆ ಸರ್. ಇವತ್ತು ಇಲ್ಲಿ ಸೇರಿರುವಂತಹ ಜನಸಮೂಹ ನೋಡಿ ಏನು ಅನಿಸ್ತಾ ಉಂಟು ಸರ್? ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಮತ್ತೆ ಗೆಲುವಿನ ಚುಕ್ಕಾಣಿ ಹಿಡಿತಾರ? ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ನಮ್ಮೆಲ್ಲರ ನೆಚ್ಚಿನ, ಒಂದು ಭಾರತ ದೇಶವನ್ನು ಗಡಿಯನ್ನು ಕಾಯ್ದಂತಹ ಒಬ್ಬ ಸೇನಾನಿ, ಇವತ್ತು ಕ್ಯಾಪ್ಟನ್ ಆಗಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಇವತ್ತು ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ನಾಮಪತ್ರ ಸಲ್ಲಿಸುವಂತಹ ಈ ಸಂದರ್ಭದಲ್ಲಿ ಬಹುಶಃ ನಾವು 3ನೇ ಬಾರಿಗೆ ಪ್ರಧಾನಮಂತ್ರಿಯನ್ನು ಆಗಿರುವಂತಹ ನರೇಂದ್ರ ಮೋದಿಯವರನ್ನು ಇನ್ನೊಮ್ಮೆ ಅವರನ್ನು ಪ್ರಧಾನಮಂತ್ರಿಯಾಗಿ ಆಗಬೇಕು. ಆ ನಿಟ್ಟಿನಲ್ಲಿ ಇವತ್ತು ಜನಸಮೂಹ ಬಹಳ ನಾವು ನಿರೀಕ್ಷೆ ಮಾಡಿಗಿಂತಲೂ ಜಾಸ್ತಿಯಾಗಿ ಸೇರಿದ್ದಾರೆ. ಯಾಕೆಂದರೆ ಇದೊಂದು ಭಾರತ ದೇಶ, ಇವತ್ತು ಸದೃಢ ಭಾರತ ದೇಶ ಆಗಬೇಕಾದ್ರೆ ಮತ್ತು ಆರ್ಥಿಕತೆಯಲ್ಲಿ ಇವತ್ತು ಮುಂಚೂಣಿಯಲ್ಲಿರುವಂತಹ ಒಂದು ದೇಶ ಮಾತ್ರವಲ್ಲದೆ ದೇಶದ ಅಭಿವೃದ್ಧಿಯನ್ನು ಕಾಪಾಡಿಕೊಂಡು ಬಂದಿರುವಂತಹ ನರೇಂದ್ರ ಮೋದಿಜಿಯವರು ಇವತ್ತು ಪ್ರಧಾನಮಂತ್ರಿ ಆಗಬೇಕಾದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಎಲ್ಲ ಕಡೆಯಲ್ಲಿಂದಲೂ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಭ್ಯರ್ಥಿ ಗೆಲ್ಲಬೇಕು. ಆ ನಿಟ್ಟಿನಲ್ಲಿ ಹಿಂದುತ್ವದ ಒಂದು ಭದ್ರಕೋಟೆ ಆಗಿರುವಂತಹ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮತದಾರ ಬಾಂಧವರು ಮಾತ್ರವಲ್ಲದೆ ಹಿಂದೂ ಸಮಾಜ ಬಾಂಧವರು ಎಲ್ಲ ಧರ್ಮದವರು ಬಂದು ಈ ಜನಸಾಗರದ ಮೂಲಕ ಅವರು ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಸೇರಿದ್ದಾರೆ. ಬಹಳ ಸಂತೋಷ ಆಗ್ತಿದ್ದಾರೆ. ಯಾಕೆಂದರೆ ನಾವು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಸೇರಿರುವಂತಹ ಜನ ಅದು ಎಲ್ಲರಿಗೊಂದು ಸ್ಫೂರ್ತಿ. ಯಾಕೆಂದರೆ ಮುಂದೆ ಬರುವಂತಹ ಮತದಾನ, ಆ ಮತದಾನಕ್ಕೆ ಇನ್ನೂ ಹಲವಾರು ಕೆಲಸ ಕಾರ್ಯಗಳಿವೆ. ಇದೊಂದು ಸ್ಫೂರ್ತಿದಾಯಕವಾದ ಈ ಸಂದರ್ಭ ಒಂದು ಒಳ್ಳೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ತುಂಬ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಅದೇ ರೀತಿಯಲ್ಲಿ ಮಹಿಳಾ BJP ಕಾರ್ಯಕರ್ತರಿದ್ದಾರೆ. ನಮಸ್ತೆ. ನಮಸ್ತೆ. ಹೆಸರು? ನಾನು ಪುತ್ತೂರು ಮಂಡಲದ ಕಾರ್ಯದರ್ಶಿ ಆಗಿದ್ದೇನೆ. ಪುತ್ತೂರಿಂದ ಬಂದಿದ್ದೇವೆ. ನಾನು ಚಿತ್ರಪ್ರಸಾದ್ ಅಂತ. ಈಗ ನಾಮಪತ್ರ ಸಲ್ಲಿಕೆ ಆಯಿತು ಕೂಡ, ಬ್ರಿಜೇಶ್ ಚೌಟ್ ಅವರ ಬಗ್ಗೆ ಹೇಳೋದಾದ್ರೆ?
ಬ್ರಿಜೇಶ್ ಚೌಟ ಅವರ ಬಗ್ಗೆ, ಅವರು ಒಂದು ಅಭ್ಯರ್ಥಿ ಅನ್ನೋದಕ್ಕಿಂತ ನಮ್ಮ ದೇಶ ಸೈನಿಕ ಅಂತಲೇ ಹೇಳ್ಬೋದು. ಆದ್ದರಿಂದ ಆದ ಕಾರಣ ನಾವು ಸೈನಿಕ ಅಂತಲೇ ನಾವು ವೋಟ್ ಹಾಕ್ಬೇಕು ಅವರಿಗೆ. ಇದರಿಂದ ಮೇಲೆ ಮತ್ತೆ ನರೇಂದ್ರ ಮೋದಿ ನಮಗೆ ಮುಖ್ಯ, ಅದಕ್ಕೆ ಬೇಕಾಗಿ ನಾವು ನರೇಂದ್ರ ಮೋದಿ ಅಂತಲೇ ವೋಟ್ ಹಾಕೋದು. ಹಾಗೆ ನಮ್ಮ ದೇಶದ ಸೈನಿಕರನ್ನು ಗೆಲ್ಲಿಸಿದರೆ ಒಂದು ನಮಗೊಂದು ಒಳ್ಳೆ ಪ್ರಜೆ ಸಿಕ್ಕಿದಾಗೆ ಆಗ್ತದೆ. ಹಾಗೆ ನಾವೆಲ್ಲರೂ ಒಂದು 400,000 ಮೇಲೆ ವೋಟ್ ಹಾಕಿ ಅವರನ್ನು ಗೆಲ್ಲಿಸಬೇಕಂತ ಇದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಬ್ರಿಜೇಶ್ ಚೌಟ ಅವರೊಂದು ನಾಯಕತ್ವ ಅವರಿಗೆ ಸಿಗಬಹುದಾ? ಓ, ಖಂಡಿತ ಸಿಗ್ಬೋದು. ನಮಗೆ ಬ್ರಿಜೇಶ್ ಚೌಟ ಅಂತಕ್ಕಿಂತಲೂ ಒಬ್ಬ ಸೈನಿಕ ಸಿಕ್ಕಿದ್ದಾನೆ ಅಂತಾಗಿದೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಂದು ಸೈನಿಕ ಸಿಕ್ಕಿದ್ದಾನೆ ಅಂತಾಗಿದೆ. ಅದರಿಂದ ನೆಕ್ಸ್ಟ್ ಅವರೇ ಬರ್ತಾರೆ ಅಂತ ಆಗ್ತದೆ. ಕರ್ನಾಟಕ ರಾಜಕೀಯದ ಸೈನಿಕ ಅಂತ ಹೇಳ್ತಾ ಇದ್ದೀರಾ. ಇನ್ನು ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿಕೊಟ್ಟಿದೆ, ಅಂದ್ರೆ ನಮಗೆ ಅಂತಲೇ ಫ್ರೀ ಬಸ್ ಮಾಡ್ಕೊಂಡಿದೆ, ಇದು ಎಲ್ಲಾದ್ರೂ ಎಫೆಕ್ಟ್ ಆಗ್ಬೋದಾ? ಇಲ್ಲ, ನಮಗೆ ಅದು ಫ್ರೀ ಎಲ್ಲ ನಮ್ಮ ಇದರಲ್ಲಿ ಇಲ್ಲ. ನಾವು ಏನಾದರೂ ಹೇಳಿದರೆ ಅದನ್ನು ಮಾಡಿ ತೋರಿಸುವವರು ನಮ್ಮ ಮೋದಿಯವರು. ಹಾಗೆ ಅವರ ಅಂಡರಲ್ಲಿ ಯಾರು ಬೆಳೆದು ಬರ್ತಾರೋ ಅವರು ಅವರ ಇದು ಸಿದ್ಧಾಂತವನ್ನೇ ಪಾಲಿಸಿಕೊಂಡು ಬರ್ತಾರೆ ಅಂತ ನಮ್ಮ ನಂಬಿಕೆ. ಈಗ ರಾಜ್ಯ ಸರ್ಕಾರ ಫ್ರೀ ಬಸ್ ಅಂದರೆ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಜಾರಿಗೊಳಿಸಿದೆ, ಇದು ಮಹಿಳೆಯರಿಗೆಲ್ಲ ಎಲ್ಲೋ ಒಂದು ಕಡೆ ಅವರನ್ನು ಅಬಲೆಯನ್ನಾಗಿಸ್ತಾ? ಖಂಡಿತ, ನಮ್ಮನ್ನೆಲ್ಲರನ್ನು ಅಬಲನ್ಯಾಗಿ ಮಾಡಿಸಿದೆ. ಈಗ ಏನೊಂದು ಅವರು ಫ್ರೀ ಅಂತ ಅದು ಕೊಟ್ಟಿಲ್ಲ, ನಾವು ಕೊಟ್ಟದನ್ನೇ ಅವರು ಪುನಃ ಕೊಡು ನಮಗೆ, ಅದು ಗೊತ್ತಾಗೋದಿಲ್ಲ. ನಮ್ಮನ್ನು ಅಬಲರನ್ನಾಗಿ ಮಾಡಿ ನಮಗೆ ಅದನ್ನು ಮುಟ್ಟಿಸ್ತಾರೆ ಹೊರತು ಅವರೇನು ನಮಗೆ ಕೊಟ್ಟದ್ದಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಬಿಜೆಪಿಯ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ ಮೋದಿ ಅಲೆ ಇರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ನಾಮಪತ್ರ ಸಲ್ಲಿಕೆಗೆ ಸೇರಿದಂತಹ ಜನಸ್ತೋಮ. ಇಲ್ಲಿ ಒಂದು ರೀತಿಯಲ್ಲಿ ಧರ್ಮದ ಚಿಂತಕರು, ದೇಶದ ಒಂದು ಹಿತಚಿಂತಕರು, ಮೋದಿಯ ಭಕ್ತರು, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಅಭಿಮಾನಿಗಳ ಜನ ಸಮೂಹವೇ ಸೇರಿದ್ದದ್ದು. ಅದೇ ರೀತಿಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮೋದಿ ಪರಿವಾರದ ವಿಜಯದ ಸಾರಥ್ಯವನ್ನು ವಹಿಸಿಕೊಳ್ತಾರಾ ಅಂತ ಕಾದ್ ನೋಡ್ಬೇಕಾಗ್ತದೆ. ಕ್ಯಾಮರಾ ಪರ್ಸನ್ ಲಿಖಿತ್ ಸಾಜಾ ಜೊತೆ ಕೃತಿಕ ಸದಾಶಿವ, ಕಹಳೆ ನ್ಯೂಸ್, ಪುತ್ತೂರು. ದಕ್ಷಿಣ ಕನ್ನಡದ ತುಂಬೆಲ್ಲ ಬಿಜೆಪಿ ಕಾರ್ಯಕರ್ತರ ಹಿಂದುತ್ವದ ಗಂಟ ಘೋಷಣೆ ನಡೀತಾ ಉಂಟು. ಒಂದು ಕಡೆ ಮೋದಿ ಭಕ್ತರಾಗಿದೆ, ಇನ್ನೊಂದು ಕಡೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಅಭಿಮಾನಿಗಳು, ಇನ್ನೊಂದು ರೀತಿಯಲ್ಲಿ ರಾಷ್ಟ್ರ ಚಿಂತಕರು, ಜಾತಿ ಮತ ಎಲ್ಲವನ್ನು ಬಿಟ್ಟು ರಾಷ್ಟ್ರದ ಚಿಂತನೆಗಾಗಿ ಬಂದಿರುವಂತಹ ಜನಸಾಗರದ ಮಧ್ಯದಲ್ಲಿದ್ದೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.